ಬೆಟ್ಟದ ತುದಿಯಲ್ಲಿ ಕಾಡುಗಳ ಎದೆಯಲ್ಲಿ ಕಬಿನಿಯ ನದಿಯಲ್ಲಿ ಹೋಗುತ್ತಿರುವುದಲ್ಲಿ ಎಲ್ಲಿ ಕೊಂಬಿನ ಸಲಗ ನಾನೆ ಮರಿ ಬಳಗ ಬೆಳು ತಿಂಗಳಿನ ಕಳಗ ದಿನ ದಿನ ಸಂಪಂಗಿ ಇರುವಂತಿ ಮಲ್ಲಂಗಿ ಮೊಲ್ಲೆ ಅದರ ತಂಗಿ ಅರಳೋದು ಎಲ್ಲಿ ಕರಿತಿರಿ ಗಂಧ ಮರ ಬೆಳೆದು ತಾ ಮುಂದ ಮಾದೇಶ್ವರಗೆ ಚಂದ ಮೆಚ್ಚೋದು ಅಲ್ಲಿ ಮಾದೇಶ್ವರಗೆ ಚಂದ ಹೆಚ್ಚೋದು ಅಲ್ಲಿ
ಚಂದಕದೆ ಅಲ್ಲೋಡು ಪುನೀರ ಪುನೀರ ಅವನ್ ಬಂಕು ಬೂದಿ ಏರಿಸ್ತಾ ಇದ್ದಾನೆ, ನೀವು ಅವನ್ ಹೇಳ್ದಂಗ್ ಕುಣಿತಾ ಇದ್ದೀರ. ಪುನೀರ ಪುನೀರ ಹುತ್ತು ಮಣಿ ಬಣ್ಣ ಬಣ್ಣದ ಬಟ್ಟೆ ತೋರಿ ಈ ಕೂಡ್ನೆಲ್ಲ ಕೆಡಿಸ್ತಾ ಇದ್ದಾನೆ ಈ ಕಾಚು. ಯಾವಾಗ ಬಂದಿ? ನೆನ್ನೆ ಬಂದ್ಲು. ನಾಕಲ್ಲೇ ಅಕ್ಕ ಅಲ್ಲಿ. ಏನಾಕ ಏನಾಕ ಏನ್ ಮೋನಿ? ಕಾಕಾ ಓಡೋಕ್ ಮುಂಚೆ ಇವರೇ ತಟ್ಟೆ ತಟ್ಟೆ ಸೇರಿಸಿ ಓಡೋಗಿದ್ರು. ಮತ್ತೆ ಇಲ್ದಿರ ಇದ್ರೆ ಇವರೆಲ್ಲ ಮಾಡಿರೋರ? ಇವರಿಬ್ರೆ ಆಚೆ ಬಿದ್ದೋಡೋದ್ರೆ ಇಲ್ಲ ಮೋನ. ನೀನು ಮೊಲ್ಲೆ ಎಂದೋಗ್ತೀರಾ ಕಾಡಿಗೆ? ಏನು ಮೊಲ್ಲೆನೆ ಹೇಳ್ಬೇಕು. ಏನ್ ಮೊಲ್ಲೆ? ಹೋಗೋರೆಲ್ಲ ಹೇಳೇಳ್ ಹೋಗ್ತಾರೇನೋ, ನೀ ಏನ್ ಮಾಡಿಯಾ? ಹೇಳ್ ಮಾಡೋರಂಟೇನ ಮೋನ, ಹೇಳ್ದಂಗ್ ಮಾಡ್ಬೇಕು. ನಾವೆಲ್ಲ ಹಂಗೆ ಮಾಡಿದ್ದು. ಮೊಲ್ಲೆ ಏನಪ್ಪಾಜಿ? ಮೊಲ್ಲೆ ನೀ ಮೋನನ್ ಮೆಚ್ಚಿದೀಯ? ನಂಗೆ ಯಾಕೋ ಒಲ್ದು ಅಪ್ಪಾಜಿ. ಒಲ್ಲದಿರ ಇದ್ರೆ ಒಳ್ಳೆ ಅನ್ನಬೇಕು, ಸುಮುಕಿರಬಾರದು. ಸುಮುಕಿದ್ರೆ ಗಂಡು ಪರದಾಡ್ತಾನೆ, ಬೂಡ್ ಆಡ್ಕೋತದೆ. ಹೇಳಿತಾ ಮೊಲ್ಲೆ? ಹೆಗ್ಗಡೆಗಳು ಬರ್ತಾ ಇದ್ದಾರೆ. ಒಡೆಯರು ಕೋಟೆಯಿಂದ ಪ್ರಯಾಣ ಮಾಡಿ ಬಂದಿದ್ದು ಬಹಳ ಆಯಾಸವಾಗಿರಬೇಕು. ಹಾಗೇನಿಲ್ಲ, ಸ್ವಲ್ಪ ಅಷ್ಟೇ. ಇವ್ರದ್ದು ಯಾವ ಹಾಡಿ? ಬಚ್ಚೂರ್ ಹಾಡಿ ಒಡೆಯರೆ. ಹಾ, ಕಾಣಿಕೆ ತಂದೊಪ್ಸಿ. ಈ ಸಾರಿ ಚಿಕ್ಕ ಹೆಗ್ಗಡೆಗಳು ಬಂದಿದ್ದು ಬಹಳ ಒಳ್ಳೆಯದಾಯ್ತು. ಚಿಕ್ಕಯ್ಯ ಇದೆಲ್ಲ ನೋಡ್ಕೋಬೇಕಲ್ಲ, ಮುಂದೆ ಹೆಗ್ಗಡೆ ತನ ಅವಂದೇ ತಾನೆ. ಚಿಕ್ಕ ಹೆಗ್ಗಡೆಗಳು ಮಚ್ಚೂರ್ ಹಾಡಿಯಿಂದ ಸಲ್ಲಬೇಕಾದ ಕಾಣಿಕೆ ಜೇನು 8 ಸರ್ವಿ 4, ಆನೆ ಕೊಂಬು 1 ಜೋಡಿ 2. ಯಾಕೋ ಗೌಡ, ಆನೆ ಕೊಂಬು 1 ಜೋಡಿ ಕಡಿಮೆ ಇದೆ? ಒಡೆಯ, ಈ ಸರ್ತಿ ಹೆಚ್ಚಿಗೆ ಆನೆ ಕೊಂಬು ಸಿಗ್ಲಿಲ್ಲ. ಅಲ್ರಯ್ಯ, ನೀವೇನೋ ಒಂದ್ ನೆಪ ಹೇಳಿ ತಪ್ಪಿಸ್ಕೊಂಡು ಬಿಡ್ತೀರಿ. ಅದನ್ನ ಮೈಸೂರು ಅರಸರಿಗೆ ರಣಧೀರ ಕಂಠೀರವ ನರಸರಾಜ ಒಡೆಯರ್ಗೆ ಹೇಳೋದಕ್ಕಾಗತ್ತೇನು? ನಿಮ್ಮ ಮೈಗಳತನದಿಂದ ನಾವ್ ಅರಮನೆ ಕಡೆಯಿಂದ ಅನ್ನಿಸ್ಕೊಳ್ಬೇಕಾಗಿದೆ. ಇನ್ನು ಮುಂದಕ್ಕೆ ಹೀಗಾಗ್ಕೂಡ್ದು. ಮುಂದಿನ ವರ್ಷ ಇದನ್ನು ಸೇರಿಸಿ ತಂದು ಒಪ್ಪಿಸ್ಬಿಡಿ. ಸರಿ, ಮುಂದ್ಯಾ ಹಾಡಿ? ಮಚ್ಚೂರ್ ಹಾಡಿ ಆಯ್ತು, ಕಲ್ಲಯ್ಯನ ಹಾಡಿ, ಕರಿಹೈದನ ಹಾಡಿ, ಮಲ್ಲಯ್ಯನ ಹಾಡಿ. ಒಡೆಯರೆ,
ಈ ಕರಿ ಹೈದನ್ ಹಾಡಿಯವ್ರದು ವಿಪರೀತ ಪುಂಡಾಟವಾಗಿದೆ. ಕಳೆದ 3 ವರ್ಷದಿಂದ ಕಂದಾಯ ಸಂದಾಯವಾಗಿಲ್ಲ. 3 ವರ್ಷ? 3 ವರ್ಷ ಯಾಕೆ ಸುಮ್ಮನೆ ಬಿಟ್ಟಿದ್ರಿ? ಪ್ರತಿ ವರ್ಷನು ಏನೋ ಕಾರಣ ಹೇಳಿ ತಪ್ಪಿಸ್ಕೊಳ್ತಾ ಬಂದ್ರು. ಈ ವರ್ಷ ತಾವೇ ಬಂದಿರೋದ್ರಿಂದ ಒಟ್ಟಿಗೆ ತಂದ್ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಓ, ಕರಿ ಐದನ ಆಡಿ ನಾನು ನೋಡ್ಯ. ಆ ಆಡಿಗೆ 4 ವರ್ಷದಿಂದ ಒಬ್ಬ ಹೊಸಬಾದಿ ಅವ್ರ ಗುಡ್ಡ ಆಗವನೆ. ಅವನು ಬಂದ್ಲಾಗಾಯ್ತು, ಆ ಆಡಿನೇ ಬದಲಾಗ್ಬಿಟ್ಟದೆ. ಮುಂಚೆ ಮಾವಯ್ಯ ಅಂತ ಒಬ್ಬ ಇದ್ದ ಅಲ್ವೇ? ಅಯ್ಯೋ, ಈ ಹೊಸಬ ಮಾವಯ್ಯನ್ನ ಆಚೆ ದೂಡಿ ತಾನೇ ದೇವ್ರ ಗುಡ್ಡ ಆಗವನೆ. 3 ವರ್ಷ ಲೋ ಮಾಚ ನೋಡ್ಯ. ಹೋಗ ಹಾಡಿಗೌಡ ಬರೇಳು. ಹಾಂ, 4 ದಿವಸ ಪಾಳಿದಲ್ಲಿ ಚಚ್ಚಿದ್ರೆ ಬುದ್ಧಿ ಬರುತ್ತೆ. ಸರಿ, ಮುಂದೆ ಹಾಡಿಯವ್ರನ್ನ ಬರೇಳಿ. ಆಯ್ತು. ಗೌಡ್ರು ಸಂಭಾಕಿದ್ದೀರೋ? ಹೇಗ್ದಗಳು ತಮ್ಮನ್ನ ಬಹಳ ಜ್ಞಾಪಿಸ್ಕೋತಾ ಇದ್ರು ನೋಡಿ, ಶಾನೆ ದಿವಸ ಆಯ್ತು ಅಂತ. ಗೌಡ್ರೆ, ದಣ್ಯರ್ನ ವಸಿ ಕೂರ್ಲಿಕ್ಕೆ ಹೇಳಿ. ಪಾಪ ಬಹಳ ದಣದ ಬಂದಿರಬೇಕು. ಚಲ, ಯಾರು ನೀನು? ಬುದ್ಧಿ, ನಾ ಕಾಚ. ಏನು ಕಾಚ ಅಂದ್ರೆ? ನಮ್ಮಲ್ಲದೊಂದು ಹೆಸರು ಬುದ್ಧಿ, ಈ ರಾಚ ಮಾಚ ಅನ್ನ. ಎಷ್ಟೋ ಮಾತು ನಿಂದು, ನನ್ನ ಮಾಚ ಅಂತೀಯ. ಬುದ್ಧಿ, ದಣೇರ ಹೆಸರು ಮಾಚೊಡೇರು ಅಂತಲ. ಒಡೇರು ಅಂತ ಯಾರು ಹೇಳಿದ್ರು? ನಾ ಹೆಗ್ಗಡೆಗಳ ದಳ ಆಯ್ತಾ, ಮಾಚ ನಾಯ್ಕ ಅಂತ ಕಾಣಿಯ. ನಾಯ್ಕರೇ, ನಾ ಒಂದು ಕಾಡು ಕೋಳಿ, ಊರುಂಜಾನ ನಾಯೇನು ಬಲ್ಲಿ? ಏನ್ ನೀನು ಪೂರಾ ಬುದ್ಧಿವಂತ ಹಂಗಿದ್ದೀಯ? ಹೌದು ನಾಯ್ಕರೇ, ನಮ್ಮ ಆಡಿಗೆ ನಾನೇ ಬುದ್ಧಿವಂತ. ನಿಮ್ಮೂರಾಗು ಯಾರಾದ್ರೂ ಒಬ್ಬ ಬುದ್ಧಿವಂತ ಇರ್ಬೇಕಲ್ಲ? ಎಲ್ಲ ಪೂರಾ ಬುದ್ಧಿವಂತರಾಗಿದ್ದೀರಾ. 3 ವರ್ಷದಿಂದ ಹೆಗ್ಡೆಗಳಿಗೆ ನಿಮ್ಮ ಮಾಡಿ ಕಂದಾಯ ಸಂದಾಯ ಆಗಿಲ್ಲ. ಗೌಡ, ಹೆಗ್ಡೆಗಳು ಪಾಳ್ಯದಾಗೆ ಅದಾರೆ, ನಾಳೆನೆ ಬಂದು ನೋಡು. ತಿಳಿತಾ? ನಾಳೆನೆ. ಎರಡು ಕೋಳಿನೂ ಒಂದ್ ಮಡಿಕೆ ಎಂಡಾನು ಬೇಗ ತನ್ನಿ. ಕಥಾ ಗೌಡ, ನಾಳೆ ಬೆಳಿಗ್ಗೆನೆ ಪಾಳ್ಯಕ್ಕೆ ಬರಬೇಕು. ತಿಳಿತಾ? ಮರಿಬೇಡ. ಕಾಕ,
ಅಕ್ಕ ಹೊರಡುದ? ಬಂದೇ ಕೊಡೋಣ. ಹೋಗೋಣ. ಹಿಂದ್ಲ ಕಾಲಕ್ಕೆ ಇಂಥ ಮಾತು ಬಂದಾಗ ನನ್ನ ಕರೆದು ಕೇಳ್ತಾ ಇದ್ರಿ, ಈಗ ಏ ಗೌಡ ಕಳೆದ ಕಾರನಾಗೆ ಮಾವ ಬೇಡ ಕಾಕಿರ್ಲಿ ಅಂದ್ರಿ, ಈಗಂತೀರಿ ಹೆಗ್ಡೆ ಬೇಡ ಕಾಕಿರ್ಲಿ ಅಂತ. ಕಾಕನ್ ತಗೊಂಡೋಗಿ ದ್ಯಾವ್ರು ಅಂದ್ರೆ ಆಗದು. ನೋ ಕಾಕ, ನನ್ನ ಹೆಂಡ್ರನ್ನ ಬೆಳ್ಳಿಸ್ ಕರ್ಕೊಂಡು ನನ್ನ ಬೂಡನ್ನ ಬಟ್ಕೆಡಿಸ್ದೆ, ಈಗ ಹೆಗ್ಡೇನ ಎದುರು ಹಾಕೊಂಡು ಆಡಿನ ಕೇಳಿಸ್ತಿದ್ಯ. ಕಾಕ ಹೆಂಗೇಳಿ ನಾನು ನೋಡಿಯ, ಆದ್ರೆ ನಿಮಗ್ ಕಾಣಿಕೆ ಕೊಟ್ರೆ ಕಾಕ ನಮ್ಮೇಲ್ ತಪ್ಪಾಗ್ತಾನೆ. ಯಾಕೋ ಗೌಡ, ಅವನಿಗೇನಂತೆ, ಅವ್ರಿಗೆ ಕೊಟ್ಟಿದ್ ನಿಮ್ಮಿಷ್ಟ ನೀವೇ ಕೊಟ್ರಿ ನನಗೂ ಕೊಡಿ ಅಂತಾನೆ. ಹೇಳ್ತಲ್ಲ ಹೆಂಗ್ ಕೊಡಕ್ ಆಯ್ತದೆ ಬುದ್ಧಿ. ಅಯ್ಯ ಗೌಡ್ರೆ, ನಿಮ್ ಹಾಡಿಯಿಂದ ಅರಮನೆಗೆ ಬರೋ ಕಾಣಿಕೆ ನೇರವಾಗಿ ಹೆಗ್ಡೆಗಳ ಕೋಟೆಗೆ ಬರಬೇಕು, ಅದನ್ನ ತರೋದು ನಿಮ್ ಹೊಣೆ. ಕಾಣಿಕೆ ಸೇರದೆ ಹೋದ್ರೆ ದೊರೆ ರಣಧೀರರು ಕಿಡಿಕಿಡಿ ಆಗ್ತಾರೆ, ತಿಳೀತಾ? ಹೆಗ್ಡೆಗಳ ಮಾತು ದೊರೆಗಳ ಮಾತು ಹೇಳ್ತಿದ್ದೀರಾ, ಸರಿ ನಮ್ಮ ಮಾತು ಹೇಳ್ಬೇಕು ಅಲ್ಲೋ ಕರ್ಣಿಕರು. ಅದೆಲ್ಲ ಆಗೋಲ್ಲ, ಇದೇ ಕೊನೆ ಮಾತು. ಅಯ್ಯಯ್ಯೋ ನನ್ ನೋಡಿಯ, ಜೀವ ಇರ್ಬೇಕಾದ್ರೆ ಇದನ್ ಯಾಕೆ ಕೊನೆ ಮಾತು ಅಂದಿರಿ? ಯಾರೇ ಅವನು ಮಾಸ್ವಾಮಿ? ಅವ ನಮ್ಮೂರ್ ಬುದ್ಧಿವಂತ. ಮುಚ್ಚ ಬಾಯಿ. ಅಯ್ಯ ಗೌಡ್ರೆ, 60 ವರ್ಷದಿಂದ ಸಲ್ಲಿಸ್ತಾ ಬಂದಿರೋ ಕಾಣಿಕೆ ನಾವು ಹಾಡಿಗೆ ಬರಲ್ಲ, ನೀವೇ ತಂದು ಒಪ್ಪಿಸ್ಬೇಕು. ಹಾಡಿಗೆ ಬಂದೇ ತಕ್ಕೊಂಡ್ರೆ ನಾವೇ ಕಂದಾಯ ಕೊಟ್ರೆ ಕಾಕ ನಮ್ಮ ಉಸಿರು ತೆಗಿತಾನೆ. ಲೋ ಗೌಡ, ಆ ಕಾಕನ್ನ ಕರ್ತನ್ನಿ, ಸರಿಯಾಗಿ ಬುದ್ಧಿ ಕಲಿಸ್ತೇವೆ. ಕಾಕ ಊರಾಗಿಲ್ಲ, ಒಡೇರಿಲ್ಲೇ ನಾ ಕರ್ದಿನ ಇರ್ಬೇಕಾದತ್ತು. ನಾಳೆ ನಾಳೆಗಳು ನಿಮ್ ಕಾಕನ್ನ ಇಲ್ಲಿ ಕರ್ತನ್ನಿ. ಸರಿ ನಾನು ನೋಡಿಯ, ಸರಿ ನಾನು ನೋಡಿಯ. ಹೋಗ್ ನೋಡ್ಲಾ, ಎಗ್ಡೆ ಮಂದಿ ಏನಾರ ಹಿಂಬತ್ತಿದಾರ? ಏ ಪಿಳ್ಳಾ, ಮರ ಯಾಕತ್ತಿದ್ಯೋ? ನೋಡೋಣ, ಇಲ್ಲಿಂದ ಎಗ್ಡೆ ಪಾಳ್ಯ ಸುತ್ತಮುತ್ತ ಎಲ್ಲ ಚೆನ್ನಾಗ್ ಕಾಣ್ತದೆ. ಏ ಪಿಳ್ಳಾ, ಒಳ್ಳೆ ಉಪಾಯ, ಅಲ್ಲೇ ಇರು, ಹಗ್ಲು ರಾತ್ರಿ ಒಬ್ಬೊಬ್ರು ಇಲ್ಲಿ ಕಳ್ಸೋಣೆ ಎಗ್ಡೆ ಪಾಳಿದ್ ಮೇಲೆ ನಿಗಾ ಇಡಕ್ಕೆ. ಹಂಗೆ ಆಗ್ಲಿ ಕಾಕ. ಎಗ್ಡೆ ಬಂದ್ ನಮ್ಮನ್ ಕಾಡೋ ವೇಳೆಗೆ ಸರಿಯಾಗಿ ಈ ಮಾವ ಏನೋ ಮಾತ್ ತೆಗ್ದದಾನಲ್ಲ. ಯಾವಾಗ್ಲೂ ಈ ಮಾವನ ಹಣೆ ಬರಣೆ ಹಿಂಗಾತು. ಮಾವ ಮುನಿಸ್ಕೊಂಡ್ರೆ ನಮ್ ಬೂಡ್ಗಳ್ಗ್ ಒಳ್ಳೇದಾಗಕ್ಕಿಲ್ಲ. ಅವ ಮುನಿಸ್ಕೊಂಡ್ರೆ ಬೂಡ್ಗಳಿಗೆ ತೆಗಿ.
ಹೆಗ್ಡೆಗಳ ಕಾಣಿಕೆ ಕೊಡೋದ್ ಬೇಡ ಅಂತ ಹೇಳ್ತಾ ಇದನಲ್ಲ ಕಾಕ, ನಮ್ ಕುರುಬ್ರೇನಿ ಕಾಡ ಗೀರಾದ ಬಿಡೋದ ಏನು ಅಂತ ಏರ್ಪಾಡು. ಕಾಕ ಮೈಸೂರ್ ಕಂಡವನು ಅಂತ ಹೆಗ್ಡೆ ಇಲ್ಲ ಅನ್ಬೇಡ್ರ. ಕಾಕ ಅಂದಿಲ್ಲಪ್ಪ, ಕಾಕನ್ನೋ ಇಲ್ಲೋ ಐಕ್ಳಂತಾರೆ. ಹೆಗ್ಡೆ ಏನು ಗಿಗ್ಡೆ ಏನು ಅನ್ನೋ ಮಾತು ನನ್ ಕಿವಿಗೆ ಬೀಳ್ತಾ ಇದೆ. ನನ್ ಕಳುವುದಂಗೆ ಹೆಗ್ಡೆನು ಕಳುವ ಬೇಡ್ರ. ಅಲ್ಲ ಮಾವಯ್ಯ, ಕಾಕ ಆಡಿಗೆ ಏಟ್ ಒಳ್ಳೇದ್ ಮಾಡದಾನೆ. ಒಳ್ಳೇದ್ ಮಾಡಿದ್ದೇನ? ನನ್ ನೆಂಡ್ರನ್ ಬೆಳ್ಳಿಸ್ ಕರ್ಕೊಂಡು ನನ್ ಬೂಡ್ನ ಬಟ್ಗೆಡಿಸ್ತ ಮಾವ. ಎಂದೋ ಇಂದ ಕಾಲಕ್ ನಡೆದ ಮಾತು, ಈಗ ಅವಳು ಸತ್ತು ಮಣ್ಣಾಗ ಮರ್ಯಾಗದ ಈಗಾಕ ಅವಳ ಮಾತು. ಹೌದು ಮಾವಯ್ಯ, ಈಗ ಯಾಕೆ ಅವಳ ಮಾತು ಅಂತ ಹಾಕ್ತಿಲ್ಲ ನೋಡು. ನೀನ ಮಾವನೇ, ಏ ಮಾವ ಮಾವ ಅಂತ ಮರುವಾದೆ ಬಾಸಿಂಗ ಕಟ್ಬಾಳ ಕಡು. ಕಾಕ ಕಾಕ ಅದೊಂದೇ ನಿಮಗ್ ಗೊತ್ತಿರೋದು. ಆ ಉಳುವಂತ ಮನ್ಸನ್ ಹೆಂಗ್ರೋ ನಂಬ್ತೀರಾ ಮಾವಯ್ಯ? ಇದನ್ನೆಲ್ಲ ನಮ್ಗೇನ್ ಹೇಳ್ತೀಯ? ಹೇಳ್ತೀನಿ ನಿಮ್ಗೂ ಹೇಳ್ತೀನಿ, ಪಂಚಾಯತಿ ಕರೆದು ಮಂದಿಗೆಲ್ಲ ಹೇಳ್ತೀನಿ. ಸರಿ ಮಾವ ಹೇಳ್ ಹೇಳೋಣ ನೋಡೋಣ. ಕಾಕ ಮಾವ ಪಂಚಾಯತಿ ಕರೆದಾನೆ. ಕರೀಲಿ ಬಿಡು. ಅದಿರ್ಲಿ ಗೌಡಣ, ಈ ಕೂಡ್ಲೆ ಮೈಸೂರು ಅರಸರ ತಾಕ ಯಾರನ್ನಾದ್ರೂ ಅಟ್ಟಬೇಕು. ನೀನೇ ಹೋದ್ರು ಇಲ್ಲ ಎಗ್ಡೆ ಕೇಳೋರು. ನಾನೇ ಹೋದ್ರು. ಹಾ ಹಂಗೆ ಮಾಡು. ಅಲ್ಲಿ ಎರಡು ದಿನಕ್ಕೊಮ್ಮೆ ಅರಸರು ಆನೆ ಮನೆ ತಾಕ್ ಬರ್ತಾರೆ. ಅಲ್ಲಿದ್ದು ಮುಕ್ಕಿ ನನ್ನ ಹೆಸರು ಹೇಳಿ ಹಿಂಗ್ ಕಳುವಿದಾನೆ, ಕಷ್ಟದಾಗದೇವಿ ಬಂದು ಕಾದ್ಕೋಬೇಕು ಅಂದ್ರೆ ಬಂದ್ಬಿಡ್ತಾರೆ. ಅರಸರು ತಾವೇ ಬಂದ್ಬಿಡ್ತಾರ? ತಾವೇ ಬಂದ್ಬಿಡ್ತಾರೆ. ಅರಸರು ಬರ್ತಾರೆ ಮಕ್ಕಿ ಕಾದ್ಕೋಬೇಕು ಅನ್ನೋದು. ಅರಸರು ಬಂದ್ಬಿಡ್ತಾರೆ. ಅರಸರು ಬಂದ್ಬಿಡ್ತಾರೆ ಮಕ್ಕಿ ಕಾದ್ಕೋಬೇಕು ಅನ್ನೋದು. ಅರಸರು ಬರ್ತಾರೆ ಮಕ್ಕಿ ಕಾದ್ಕೋಬೇಕು ಅನ್ನೋದು. ಅರಸರು ಬಂದ್ಬಿಡ್ತಾರೆ. ಈಗ ಅರಸರು ಬರಬೇಕು. ಕಾಕ ಮಂದಿ ಎಲ್ಲ ಕಲ್ತಾರೆ ಹೇಳ್ತೀಯ? ಮೊದಲು ಮಾವಯ್ಯ ಹೇಳಿ. ಮಾವಯ್ಯ ನೀ ಮೊದ್ಲು ಹೇಳು, ಕಾಕ ಆಮೇಲೆ ಹೇಳ್ತೀನಿ ಅಂತಾನೆ. ಏನ್ರಯ್ಯ ಈ ಕಾಚ ಎಂಟು ಕಾರ್ ನೈದ ಕಾಡ್ ಬಿಟ್ಟೋದ, ಏನಾದೆ ಅಂತ ತಿಳಿಸ್ದೇ ಹೋದ. ಇವನ್ ಬಾಳ್ನಾಗಿ 30 ವರ್ಷ ಮೈಸೂರ್ನಾಗೆ ಕಳೆದ, ನಮ್ಮ ಕಾಡ್ನಾಗೆ ಇದ್ದೋನಲ್ಲ. ಇಷ್ಟ ಬಂದ ಕಾಡಿಗೆ ಬಂದ, ಕಷ್ಟ ಬಂದ ಹೋದ. ಈಗ ನಾ ಕಾರಿಂದೆ ಬಂದವನೇ ತಾನೇ ದ್ಯಾವರ್ ಗುಡ್ಡ ಅಂದ. ನನ್ನ ಆಚೆಗೆ ದೂಡ್ದ, ಆಡಿನೆಲ್ಲ ಮರುಳು ಮಾಡ್ದ, ತೊಗಟೆ ಬಿಟ್ಟದ್ದಾತು, ತೊಗಲು ಬಿಟ್ಟದ್ದಾತು. ಇನ್ನ ಬಿಳೆ ಬಟ್ಟೆ ಆಸೆ ಯಾಕೆ, ಬಣ್ಣದ ಬಟ್ಟೆನೆ ತೊಡ್ರ ಅಂತಂದು ತನ್ನ ಮೈಸೂರಿನ ಮಂಕ ಬೂದಿನ ಆಡಿ ಮಂದಿಗೆಲ್ಲ ಚೆಲ್ದ. ಈಗ ಹೇಳ್ತಾ ಇದ್ದಾನೆ ಹೆಗ್ಡೆ ಇಲ್ಲ ಅಂತ.
ಏನು ತಾನೇ ಹೆಗ್ಗಡೆ ಆದಂಗೆ ನಮ್ಮಿ ಆಡಿ ಏನ್ ಬಾಳ್ಬೇಕು ಅಂತ ಬೇಡ್ದು ಅಂತ ಇವನ್ ಮನ್ಸು. ಕಾಕ ನೀ ಏನ್ ಹೇಳ್ತೀಯ? ಏನ್ರಯ್ಯ, ಬೂಡಿನ ಮಂದಿ ಮುಂದಾಳು ಮಕ್ಕಳು ಎಲ್ಲಾರು ನಾ ಹೇಳೋದ್ ಕೇಳ್ಬೇಕು. ಕರಿಯ ಐದನ ಮಕ್ಕಳು ಅಂತ ಇಲ್ಲಿ ಕಲ್ತಿದ್ದೀವಿ. ನಾ ಐದನಾಗಿ ಆನೆಕೂಟ ಮೈಸೂರ್ಗ್ ಹೋದಿ, ಆನೆ ಕರಟ್ಟಿ ಮಾವತಿಗರ ನಾಯ್ಕನಾದಿ. ದಿನ ಹೋಗಿ ಬೂಡುಗಳ ಮ್ಯಾಗ ಮನಸ್ಸಾತು. ಹಾಗಾಗಿ ಇಲ್ಲಿಗೆ ಬರ್ತಿದ್ದಿ ಹೋಗ್ತಿದ್ದಿ. 4 ವರ್ಷದಿಂದ ಇಲ್ಲಿಗೆ ಬಂದಿ. ನೀವೆಲ್ಲ ನನ್ನ ಕಾಕ ಅಂದ್ರಿ, ದ್ಯಾವರ ಗುಡ್ಡ ಅಂದ್ರಿ. ಆಗ ನಾ ನಿಮ್ಗೆ ಹೇಳ್ದಿ, ಅಣ್ಣ ನನ್ನ ಮಂದಿ ನಾ ಮೈಸೂರಾಗಿದ್ದು ನೋಡಿವಿನಿ, 8 ಆಡಿ ಕುರುಬರ್ದು ಅಂತ ಅರಸರಿಗೆ ಚಳವಳಿ ಆಗೋದು 2 ಜೋಡಿ ಆನೆ ಕೊಂಬು 8 ಸರ್ವಿ ಜೇನು. ನೀವ್ ಹೆಗ್ಡೆಯವರು ಕೊಡೋದು 2 ಜೋಡಿ 4 8 ಸರ್ವಿ 4. ಅರಸರ ಪಾಲು 3 ಆದ್ರೆ ಹೆಗ್ಡೆ ಪಾಲು 1 ತಗೊಳ್ಳಿ. ಹೆಚ್ಚಿಗೆ ಅವ್ರು ಕೇಳೋದು ಬ್ಯಾಡ್ದು, ಹೆಚ್ಚಿಗೆ ನೀವು ಕೊಡೋದು ಬ್ಯಾಡ್ದು. ಕೊಡ್ಲೇಬೇಕು ಅಂತ ಹೆಗ್ಡೆ ಹೇಳೋ ಬ್ಯಾಳಿಕೆ ಅರಸರನ್ ಕೇಳ್ಕೊಳ್ಳೋಣಂತೆ ಅಂತಂದ್ರು. ನೀವೆಲ್ಲ ಆಗ್ಲಿ ಅಂತಂದ್ರು. ಈಗ ಹೆಗ್ಡೆ ಬಂದದಾರೆ, ಅರಸರಿಗೆ 1 ಪಾಲು ತನಗೂ 3 ಪಾಲು ಕೊಟ್ರೆ ಸೈ, ಇಲ್ದಿರ ಇದ್ರೆ ಕಾಡಾಗೆ ಇರಬೇಡಿ ಅಂತಾರೆ. ಕಾಡು ನಿಮ್ಮ ತಲ್ಲ ಅರಸರದು ಅನ್ನೋಣ ಅಂತ ನಾನು, ಹೆಗ್ಡೆನೆ ಒಪ್ಪೋಣ ಅಂತ ಮಾವ. ನನ್ನ ಮಾತಿರ್ಲೆ ಅವನ ಮಾತಿರ್ಲೆ ನಿಮ್ಗೆ ಇನ್ನ ನನ್ನ ಮಾವನ ಮಾತು ಬೇರೆ ಒಂದೆಡೆ, ಅದನ್ನು ಕೇಳಿ ಬೂಡಿನ ಮಂದಿ ಎಲ್ಲ ತೀರ್ಮಾನ ಮಾಡ್ಬಿಡ್ರ. ಮಾವಯ್ಯ ಹೇಳ್ತಾನೆ, ನಾನೊಂದ್ಸಲ ಮೈಸೂರಿಂದ ಬಂದದಾಗ ಅವನ ಹೆಂಡ್ರನ್ ಬೆಳ್ಳಿಸ್ ಕರ್ಕೊಂಡು ಹೋದಿ ಅಂತ. ನಾ ಹಂಗ ಕರ್ಕೊಂಡು ಹೋದವನಲ್ಲ, ಅವಳನ್ನ ಒಡೆದ ಅಂತ ಅವಳು ಅವನು ಬೇಡ ಅಂದ್ಲು. ಊರಾಗಿನ ಹಿರಿಯರೆಲ್ಲ ಸೇರಿ ಬಿಡಿಸಿದ್ರು. ಆಮ್ಯಾಗ ಅವಳು ನನ್ನ ಕೂಡಿದ್ಲು. ನಾ ಸ್ಥಳದ ಕೆಲಸನ ಮಾಡಿದವನಲ್ಲ, ಕಂಡವರಿದ್ರೆ ಹೇಳ್ರ. ಏನ್ರ ಹೌದೌದು, ಯಾತ್ರ ತಕೊಂಡ್ರಿ? ಇದಂಗಾರಂಗಿರ್ಲಿ, ಮಾವೆನ್ನ ದ್ಯಾವರ ಗುಡ್ಡನಾಗ ಮಾಡ್ಕೊಳ್ಳಿ. ಒಲ್ವೆ 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 ಒಲ್ವೆ, ಕಾಕ ದೇವರ ಗುಡ್ಡ ನೀನೇ ಆಗಿರ್ಬೇಕು. ಹೌದು ನೀನೇ ಆಗಿರ್ಬೇಕು. ನಮ್ಮ ತಾತ ನಮಗೆ ಹೆಂಡ ಅಂತ ಹೇಳಲಿ.
ಮೈಸೂರಾಗಿದ್ದು ಮೂರೊಂದ್ ತಂದವನಿ, ಮಂದಿ ಎಲ್ಲ ಇವ ಹೇಳ್ದಂಗ್ ಕುಣಿತವ್ರಿ. ಮೂರು ವರ್ಷ ತಮ್ ಕಂದಾಯ ತಪ್ಪಿಸಿ ಅರಸರ್ ಪಾಲು ಅಂತ ನ್ಯಾರವಾಗ ಮೈಸೂರು ಕಳವಿದಾನೆ. ಉಳಿಕೆ ಕಂದಾಯನ ಸರ್ಗೂರ್ನಾಗ ಮಾರದಾನೆ. ಈಗ ಹೇಳ್ತಾ ಇದಾನೆ ಎಗ್ಡೆ ಇಲ್ಲ ಅಂತ. ಬೇಕಾದ್ರೆ ಅರಸರ್ನೇ ಕರೆಸ್ತೀನಿ ಅಂತಾನೆ. ಅರಸರ್ನೇ? ನಾನೇ ಅರಸರ್ನ ಕಂಡಿಲ್ಲ, ಇನ್ನಿವ ಕರೆಸೋದುಂಟೆ. ಈಗಿನ ಅರಸರನ್ನ ಅಂದ್ರು ಅಂದ್ರೆ ಎಲ್ಲಿಯಾದರೂ ತುಂಟಿರಿಬ್ಬರು ಕಾದತಾರೆ ಅಂತಂದ್ರೆ ಇವ್ರ ವಿನೋದ ನೋಡೋದಿಕ್ಕೆ ಅಂತ ಹೋಗ್ತಾರಂತೆ. ಯಾರಿವನು ಈ ಕಾಚ? ಕಾಚಾನೇ ಕಾಕ. ಆ ಕಾಕನ್ ಹಿಡಿದ್ರೆ ಎಲ್ಲ ಸರೋಯ್ತದೆ. ನನ್ನ ಹಿಡಿತಾರಂತೂ. ಮಾವಯ್ಯ ತನ್ನೊಬ್ಬನ ಮನಸ್ಸಿಗಾಗಿ ಬಳಿನೇ ಕೆಡಿಸ್ತೀನಿ ಅಂತಾನೆ. ಹೆಗ್ಡೇನೋ ಕಂಡ್ರಲ್ಲೇ ಅವ್ರನ್ನ ಹಿಡಿಯೋದು. ಅಲ್ಲಿ ಹೋಗೋದೇ ಬೇಡ. ಏ, ಹೋಗ್ದಿದ್ರೆ ಅವರು ಆಡಿ ಮ್ಯಾಗ್ ಬರ್ತಾರೆ. ಇವನನ್ನ ಕರ್ತನ್ನಿ, ಇಲ್ದಿದ್ರೆ ಆಡಿ ಬೂಡು ಸುಡ್ತೀವಿ ಅಂತಾರೆ. ನಿನ್ನ ಹಿಡಿದ್ರೆ ಆಮೇಲೆ ನಾವೇನ್ ಮಾಡೋದು? ಮಾದೇಶ್ವರ ಹೆಸರನು ಮಾದೇಶ್ವರ ಕೈ ಹೈದನೆಂಬೋರು
ಬೇಡ ಬೇಡ ಅಂದ್ರುನುವೆ ನಮ್ಮ ಕಾಕ ನಮ್ಮ ಮಾತು ಹೇಳ್ದಿರೋ ತಾನೊಬ್ಬನ ಮುಂದಾಗ ಬಂದು ಇಲ್ಲಿ ಸಿಕ್ಕಾಕೊಂಡಿದ್ದಾನೆ. ಇದಕ್ಕೇನು ಮಾಡೋದು ಏನು ಮಾಡೋದು? ನಮ್ಮ ಮಾವನೇ ಕಾಕ ಅಂತ ಅವ್ರಿಗೆ ತಿಳಿಯೋ ಕಂಠ ಆಗಲಿ ಅನ್ಬೋದೇ. ಇವನೇ ಕಾಕ ಅಂತ ಇವನ್ ನೇಣಿಗೆ ಹಾಕಿದ್ರೆ ನಮ್ಗೆ ಯಾರು ದಿಕ್ಕು? ದಿಕ್ಕು ಗಿಕ್ಕು. ಆ ಕಾಚಾನೇ ಕಾಕ ಅಂತೀನಿ ನಾನು. ಅವ್ರು ನಿನ್ನಿಡಿದ್ರು ಭಯ ಇಲ್ಲ, ನಾ ಬಿಡಿಸ್ಕೋತೀನಿ. ಇಲ್ಲಿದ್ದು ಇವ್ರ ಬಾಳು ಬಟ್ಟೆ ತಿಳ್ಕೋತೀನಿ. ಹಂಗೆ ಯಗ್ಡೇನ್ ರಾತ್ರಿ ಕೊಂದ್ರು ಕೊಂದಿ ಅನ್ನಲ್ಲಪ್ಪು. ಇದನ್ನೆಲ್ಲ ಮಾಡ್ತಾ ಇವನೇನಾರ ಆದ್ರೆ ಕೆಲ್ಸ ಹಾಕಿಡ್ತಿ. ಇದಕ್ಕೆಂಗೆ ಮಾತಾಡು, ಯಾರನ್ನ ಕೇಳಿಸ್ಕೊಂಡಾರು? ನನ್ನುಡಿಯ ಅವರಿಬ್ರು ಹೊರಗಡೆ ಕುಂತ್ ಮಾತಾಡ್ತಾ ಇದ್ದದನ್ನ ನಾನು ಮರೆಯಾಕುಂತ್ ಕೇಳಿವಿನಿ. ಆ ಕಾಚಾ ಅನ್ನೋನು ಕಾಕ ಅಲ್ವಂತೆ, ಬೆಳಿಗ್ಗೆ ಪಾಳ್ಲಿಕ್ ಬಂದಿದ್ನಲ್ಲ ಮಾವ, ಅವನೇನಂತೆ ಕಾಕ ಹಿಂಗಂತ ಮಾತಾಡ್ಕಂತಿದ್ರು. ಅದೇನೇ ಇರ್ಲಿ, ನಿಮ್ ಕಡೆಯವ್ರನ್ನಂತೂ ಸಿದ್ಧವಾಗಿರೋಕ್ ಹೇಳು. ಹಾ ಆಯ್ತು. ಏನ್ರಯ್ಯ ಆ ಕಾಕನ್ ಕರ್ತಂದಿದ್ದೀರೋ? ನನ್ನ ನೋಡಿಯ, ಕಾಕ ಊರಾಗಿಲ್ಲ, ಅವ ಎಂದು ಬತ್ತಾನೋ ತಿಳಿದು. ಸರಿ, ಕಾಕ ಬರ್ದಿದ್ರೆ ಬೇಡ, ಈಗ ಕಂದಾಯ ಎಂದಿನಂತೆ ಸಲ್ಲಿಸ್ಬಿಡಿ. ಅದೇ ಬೋಗಾಸಿ ನನ್ನ ನೋಡಿಯ, ಜೇನನ್ನ ಏನಾರ ಮಾಡಿ ಕಲೆ ಹಾಕ್ಬೋದು, ಆನೆ ಕೊಂಬಿಡಿಯೋದು ಬೋಗಾಸಿ. ಕಾಡ್ನೆಲ್ಲ ಅಲಿಬೇಕು, ಆನೆ ಮುದಿಯಾಗಿ ಸತ್ ಬಿದ್ದಿದೆಯೇ ಕಾಣ್ಬೇಕು. ಅದ್ ಎಣ್ಣಾದ್ರೆ ಬರೇ ಕೈಯೇ ಗಂಡು ಸಾಯ್ಲಿ ಅಂತ ಬೇಡ್ಕೋಬೇಕು. ಆನೆ ಬೇಕಾದ್ರೆ ತೋರಿಸ್ಕೊಟ್ಟೆವು ಕೊಂ ಕುಯ್ಕೊಳ್ಳೋದಾದ್ರೆ. ಅದೇನು ಹೊಸ್ತಲ್ಲ, ಹಿಂದಿನಿಂದ ಕೊಡ್ತಾ ಇದ್ದಿದ್ದು. ಕಾಣಿಕೆ ಸೇರಿದ ಹೋದ್ರೆ ದೊರೆಗಳು ಕಿಡಿಕಿಡಿ ಆಗ್ತಾರೆ. ಅರಸರ ಪಾಲು ಎಷ್ಟು ಅಂತ ಹೇಳಿದ್ರೆ, ಯಗ್ರಿಗಳ ಪಾಲು ಯಗ್ರಿಗಳಿಗೆ, ಅರಸರ ಪಾಲು ಅರಸರಿಗೆ ನೇರವಾಗಿ ಸಲ್ಲಿಸ್ತೀವಿ. ನಿನ್ನ ಪಾಲಿಗೆ ಅರಸರು ಇಲ್ಲ, ಹೆಗ್ಡೆಗಳೇ ಅರಸರು. ಓ, ಹಂಗಾರ
ನಾ ಹೆಗ್ಡೆ ಎಲ್ಲ ಎಷ್ಟೋ ಮಾತು ಹೆಗ್ಡೆಗಳು ಎದುರು ನಿಂತು ನೀ ಹೆಗ್ಡೆ ಆದ್ಯಾ? ನೀನ್ ಹೆಗ್ಡೆ ಅಂದ್ರೆ ನೀನ್ ಹಿಡಿದ್ ನೇಣ್ ಹಾಕ್ವಲ್ರೆ. ಹೆಗ್ಡೆ ತಾನ್ ಅರಸ ಅಂದ್ರೆ ಅರಸರ್ ಸುಮ್ಕಿರ್ತಾರ? ನೀನೇ ಕಾಕ ಅಂತ ಹೆಗ್ಡೆಗಳ ಸುದ್ದಿ ಬಂದದ. ಸರಿ ನನ್ ನೋಡಿಯ. ಆದ್ರೆ ಮಾವನ್ನ ಕಾಕ ಅಂತೆ? ಹೌದ್ ನನ್ ನೋಡಿಯ, ಈಗ ಇವ ಹೇಳಿದ್ದ ನಾನು ಕೇಳಿದೆ. ನಾಯಕರೆಲ್ಲ ಕನ್ಸಾಕೊಂಡಿರ್ಬೇಕು. ಸರಿ ಆ ಮಾವನ್ನ ಬರ ಹೇಳಿ. ಏನೋ ಕೆಂಪ್ತಿಯ? ಏ ಏನೋ ಗಂಟ್ಲಾಗ ಸಿಕ್ಕಾಕೊಂಡಂಗಾತು. ಏನಯ್ಯ ಇವನೇ ಕಾಕಾನೋ? ಇವ ನಮ್ ಮಾವಣ್ಣ. ನನ್ಕ ಮೊದ್ಲು ದ್ಯಾವರ್ ಗುಡ್ಡ ಆಗಿದ್ದವನು. ನಾನಂದ್ರೆ ನೆಂಜಿಕಾರ್ತಾನೆ. ಇವ ಕಾಕ ಯಾಕಾದಾನು ನನ್ ನೋಡಿಯ? ಬೇಕಾರೆ ಅವನ ಅಳಿಯನ ಇಲ್ಲಿದ್ದ ಕೇಳಿ. ಏ ನಾಕ ಮುಚ್ಚೋ ಬಾಯಿ. ಮಾಚ ನೀ ಕರಿಯೋ. ಈಗ ಇಲ್ಲೊಬ್ಬ ಇದ್ದ, ಆದ್ರೆ ಅವನು ಎಲ್ಲೋದ್ನೋ ತಿಳಿದೆ. ನೋಡಿಯ ಇವೆಲ್ಲ ಯಾಕ? ನಾ ಮಾವಾಮಿ, ಇವ ಕಾಕಾಮಿ. ಚಿಕ್ಕಯ್ಯವರೇ ಕರುಣೇಕರೇ
ಚಿಕ್ಕಯ್ಯ ಅವರೇ, ಚಿಕ್ಕಯ್ಯ ಅವರೇ, ಚಿಕ್ಕಯ್ಯ ಅವರೇ, ಚಿಕ್ಕ ಚಿಕ್ಕಯ್ಯ ಅವರೇ, ಚಿಕ್ಕಯ್ಯ ಅವರೇ. ಹಾ ನಾಕ, 500 ಅಬ್ಬೂಡ ಕೂರಿಸಿರು, ಜೊತೆಯಾಗೊಬ್ಬ ನಾಕು. ಅಲ್ಲಯ್ಯ ಬುದ್ಧಿವಂತ, ಚಿಕ್ಕಯ್ಯನವ್ರಿಗೆ ಏನಾದ್ರು ಆದೀತು ಜೋಕೆ ಆಮೇಲೆ ಹೆಗ್ಡೆಗಳು ತಲೆ ತೆಗೀತಾರೆ. ಆಯ್ತು ಸುಮ್ಕೆರ್ರ, ಹೆಗ್ಡೆಗಳು ತಲೆ ತೆಗಿಯೋದು ಹೆಗ್ಡೆಗಳ ಕೋಟೆಯಲ್ಲಿ. ಇಲ್ಲಿ ತಲೆ ತೆಗಿಬೇಕಾದ್ರೆ ಕಾಕ ಕಾಕ ಬರ್ಬೇಕಾದೀತು. ಅನಕ ಜೋಕೆ ಯಾರಪ್ಪ ಅಜ್ಜಿದು ಕಾಲೇನಾತು? ಹೆಗ್ಡೆಗಳ ಮಕ್ಕ ಕಣವ, ನನ್ನ ಅಟ್ಟಿಸ್ಕೊಂಬಂದ್ರು ಬಿದ್ರು, ದ್ಯಾವ್ರು ಕೊಟ್ಟು ಬೇಟೆ ಅಂತ ಒರೆಸ್ಕೊಂಬಂದವ. ಕಾಲೇ ಸೊನ್ನೋಯ್ತದೋ ಏನೋ, ಮೋನ ಹೋಗಿ ಒಸಿ ಸೊಪ್ತ ಕಟಕ್ಕೆ. ಮಲ್ಲೆ ಮೋನಿ, ಇವ್ರನ್ನ ಒಸಿ ನೋಡ್ಕೋತೀರಿ, ನಾ ಈಗ ಬಂದೆ. ಇವನ್ ಮೀಸು, ಇವನೊಬ್ಬೋ ಮಿಗಿಲ ಅಂದಾಗದಾನೆ ಅಲ್ಲ? ಹ್ಮ್ ಅಂದಾಗದಾನೆ, ಅಂದಾಗದಾನೆ. ಮೋನಿ ನನ್ ಕಣ್ ಒಸಿಕ್ಕು ಅಂದಾಗದಾನೆ. ಯಾರದು? ನಾ ಮೋನಿ. ಮೋನಿ ನನ್ನ ಹೆಸರು ಹೇಳೆ. ನೀನೇ ಹೇಳು. ನಂಗೆ ನಾಚಿಕೆ ಆಗ್ತದೆ ಮೋನಿ. ಬಾಯ್ ಆರ್ತದೆ, ಸ್ವಲ್ಪ ನೀರು. ನೀ ಯಾರೊಬ್ಬ ಹೆಣ್ಮಗಳು, ಇನ್ನೇನ್ ಬಂದೆ? ನಾ ಕಾಕನ್ ಮಗಳು ಮೊಲ್ಲೆ. ಅಪ್ಪಾಜಿ ಎಲ್ಲಿ? ಒಬ್ರು ಮುದುಕನ ಹಿಡ್ತಂದವ್ರೆ. ಯಾಕಂಗ್ ನೋಡ್ತೀನಣ್ಣ, ಚೆಂದಾಗಿದ್ದೀನಾ? ಇಲ್ಲಿ ಐಕ್ಲಾರು ಇಲ್ವನವ? ಅದರೆ ಬರ್ತಾರೆ, ನಿಂಗೆ ಸೊಪ್ಪ ತರಕ್ ಹೋಗ್ಯಾರೆ. ಸೊಪ್ಪ ತರೋಕೆ ನಾನು ನಾಡುದು ಮರ್ಯಾದ್ನ. ಏ ನಾಕ, ಏನ್ ಕಾಕ? ಈಗ್ಲೇ ಹೆಗ್ಡೆ ಪಾಳಿಕ್ ಹೋಗಿ ಅವ್ರ ಆಡಿ ಮ್ಯಾಗ ಹೆಜ್ಜೆ ಇಡ್ಕೂಡ್ದು. ಹಂಗಲ್ದಿರ ಏನಾರ ಬಂದ್ರೆ ಅವ್ರ ಮಕ್ಕಳದು ಕರ್ಣಿಕರದು ಉಸಿರು ತೆಗಿತೀವಿ ಅಂತ ಹೇಳ್ಬಾ, ಬೇಗೋಗ್. ತಂದೆ ನಮ್ಮನ ಓ ಎಗ್ಡೆ ಮಕ್ಕ ಎದ್ದಿದ್ದಾರೆ. ಈ ಸೊಪ್ಪರಿಯವ ಕೈ ಮುಗ್ದಿ ನನ್ ನೋಡಿಯ, ಕಾಲ್ ಹೆಂಗದೆ ಈಗ? ಅದೇನಾರ ನಂಜನ್ ಸೊಪ್ಪಾಗಿದ್ರೆ? ಅವ್ವಯ್ಯ ನಾಯಿ ಕಾಲ್ಗೆ ನಂಜನ್ ಸೊಪ್ಪು ಕಟ್ಟಲ್ಲ ಕಾಕ, ನಿನ್ ಕಾಲ್ ಕಟ್ತಾನ್ಯಾ? ನೋಡಿದ್ಯಾ ಕಾಕ ಕಾಕ? ಆ ಮಾತ ಆಮೇಲೆ ಆಡಣೆ, ಮೊದ್ಲು ನಿಮ್ ಕಾಲ್ ವಾಸಿ ಆಗ. ಮೊನ ಮತ್ತೆ ಕಾಲಿಡಿ ಬರ್ಲ. ಮೆಲ್ಕೆ ಮೋನ ಮೆಲ್ಕೆ, ನಂದಾತಿ ಎಗ್ಡೆ ಮಕ್ಕೆ. ನೋಯ್ದಂಗ್ ಕಾಲಿಡಕ್ ನಾನೇನ್ ಹೆಣ್ಮಗಳ ಮಲ್ಲೆ? ಮೆಲ್ಕೆ ಮೆಲ್ಕೆ ಅನ್ನೋಳು, ಬೇಕಾದ್ರೆ ನೀನೇ ಬಂದಿಡಿ. ಆಗ್ಲಿ ಇಡಿತೀನಿ ಹೇಳು, ಬಿಡು ನೀನು. ಏ ಮೋನ, ಎಗ್ಡೆ ಪಾಳ್ಯಕ್ ಹೋಗ್ತಾ ಇದ್ ನೀನು, ಬತ್ತಿ ಏನು? ಅವ್ರ ಯಾಕೆ ನಮ್ಮ ಪಾಳ್ಯಕ್ ಹೋಗ್ತಿದ್ದಾರೆ? ಎಗ್ಡೆಗಳೇನಾದ್ರೂ ಆಡಿ ಮ್ಯಾಗ್ ಬಂದ್ಕಿಂದ್ರೆ ನಿಮ್ದು ಕರ್ಣಿಕರದು ಉಸಿರು ತೆಗಿತೀವಿ ಅಂತ ಹೇಳಕ್ಕೆ. ಇನ್ನ ಒಸಿ ಸುಧಾರಿಸ್ಕೊಳ್ರೆ.
ಆಚಾ ಐನೂರ ಚಿಕ್ಕಯ್ಯನ್ನ ಕರ್ಣಿಕನ್ ಕಳ್ಕೊಂಡು ಹೀಗ್ ಕೂಡೋ ಹಾಗಾಯ್ತಲ್ಲೋ. ಯಾಕಾರ ಚಿಕ್ಕಯ್ಯನವರು ಕಾಚೆ ನಟಿಸ್ಕೊಂಡೋದ್ರು? ನೀನು ಸನ್ನೆ ಮಾಡಿದ ಕೂಡ್ಲೆ ಅವ್ನು ಹಿಡಿದೆ ಬಿಟ್ಟಿಯಲ್ಲ. ನಾನು ನೋಡಿ ಆ ಕಾಡಾನೆ ಬಂತು ಕಾಡಾನೆ ಬಂತು ಅಂತ ಎಲ್ಲ ಕೂಕೊಂಡು ನುಗ್ಗ್ಬಿಟ್ರು. ಹತ ಈತ ನೋಡೋದ ಹೇಳಿಕೆ ಎಲ್ಲಿ ಬಂತು? ಕಾಡಾನೆ ಬರ್ಲಿಲ್ಲ ಅಂತ ಆಮೇಗಲ್ಲಿ ತಿಳಿದದ್ದು. ಮೊದಲೇ ಗಾನ ತಿಳಿದಿದ್ರೆ. ಅಲ್ಲೋ ಚಿಕ್ಕಯ್ಯ ಕಾಕ ನಡ್ಸ್ಕೊಂಡು ಹೋದ ಅಂದ್ಯಲ್ಲ, ನೀ ಅವನಿಂದ ಹೊರಟು ಏನ್ ಮಾಡ್ತಿದ್ದೆ? ನಾನು ನೀವ್ ಹಿಂಗ್ ಓಡಿದ್ರಿ ಎಲ್ಲಿ ನಿಮ್ಗೇನಾಯ್ತದ ಅಂತ ನಿಮ್ಮಿಂದ ಗಡಿಕೆ ಓಡಿದೆ. ಆಚಾ ಇನ್ ಸುಮ್ನೆ ಕೈ ಕಟ್ಕೊಂಡು ಕೂತ್ರಾಗೋಲ್ಲ, ಕೂಡ್ಲೆ ಏನಾದ್ರು ಮಾಡ್ಬೇಕು. ಕೋಟೆಗೆ ಹೇಳ್ಕಳ್ಸಿ ಇನ್ನಷ್ಟು ಜನ ಕರ್ಸು. ಸರಿ ನಾನು ನೋಡಿ, ಆದ್ರೆ ಜನನ್ನ ಕರ್ಸಿದ್ರು ಹಾಡಿ ಮೇಗಾದ್ರೆ ಚಿಕ್ಕ ನೋಡಿದ್ರು ಕರ್ಣಿ ಕರೆದು ಉಸಿರು ತೆಗಿತೀನಿ ಅಂತ ಹೇಳ್ಕಳ್ಬಿದಾನಲ್ಲ. ನಾನು ನೋಡಿಯ, ನಾ ಒಂದು ಉಪಾಯ ಹೇಳಲಿ. ಏನದು? ನಾನು ನೋಡಿಯ, ಆ ಕಾಕ ಹೇಳ್ದಂಗ್ ಮಾಡೇ ಮಾಡ್ತಾನೆ. ಆಗಲೋತ್ನಾಗಿ ಆಡಿಯಾಗಿ ಅವ್ರ ಮ್ಯಾಗ್ ನಿಗಾ ಇಟ್ಟೇ ಇರ್ತಾರೆ. ನಾವು ಆಯಕ್ಕೂ ಆಗಕ್ಕಿಲ್ಲ, ಅವರ ತಪ್ಪಿಸ್ಕೊಳ್ಳಕ್ಕೂ ಆಗಕ್ಕಿಲ್ಲ. ಆದ್ರೆ ರಾತ್ರಿ ಹೊತ್ನಾಗ ಮಾತ್ರ ನಮ್ಮ ಆಡಿ ಮಂದಿ ಎಲ್ಲ ತಂಪಾಡಗ್ತಾವು, ಆಡ್ಕೋತ ಕುಣ್ಕೋತ ಇರ್ತದೆ. ಆಗ
ಮಂದಿ ಬರ್ತಾ ಇದಾರೆ. ಮುಂದಾಗೋಡಾಗಿ ಹತ್ತಾರು ಎಕರೆ ಮಂದಿ ದೂರದಿಂದ ಕೂಗೇಳಿ, ತಡೀರಿ, ಹೆಜ್ಜೆ ಮುಂದಕ್ಕಿಟ್ರೆ ಚಿಕ್ಕ ಇಂದು ಕರಡಿ ಕಿರಿದು ತಲೆ ಹಾರಿಸ್ತೀವಿ ಅಂತೇಳಿ ಓಡಿ. ಒಂದ್ ಹೆಜ್ಜೆ ಮುಂದಕ್ಕಿಟ್ರೆ ಚಿಕ್ಕ ಇಂದು ಕರಡಿ ಕಿರಿದು ತಲೆ ಹಾರಿಸ್ತೀವಿ. ಹೋಗಿ ಈಗ ಸ್ವಲ್ಪ ವಾಸಿ ನಡೀತೀನಿ, ಹಾವಿಲ್ಲ ನೋವಿಲ್ಲ. ಎಲ್ಲಿ ನೋಡುವ? ಅಷ್ಟೇನಿಲ್ಲ. ಹಂಗಾರೆ ಒಂದ್ ಸೊಸಪ್ ಕಟ್ಟಣ, ಅಲ್ಲಿ ದೂರ್ದಾಗೆ ಮದ್ದಿನ ಸೊಪ್ಪು ಸಿಗ್ತದೆ, ಹೋಗೋಣ. ನೀ ಮಾತಾಡಿಸ್ತಾ ಇದ್ರೆ ನೋಡ್ತಾ ಇದ್ದ ಹೆಂಗೆ ಹೊತ್ತೋಗ್ತದೆ.
ನನ್ನ ಕಾಲ್ ಪೂರ ವಾಸಿ ಆಗಿಲ್ಲ. ನಡೆಯೋಕೆ ಯಶನಾಯ್ತದೋ ಏನೋ, ಇನ್ನು ಓಡಕ್ಕಾಗ್ತದಾ? ಯಾಕೆ ನಿನ್ ಮೇಲೆ ಕಣ್ಣಿಡ್ಬೇಕೋ ನಾ ಕಾಣೆ. ಇನ್ನೊಂದು ವಾರಕ್ಕೆ ನಿನ್ ಕಾಲ್ ಪೂರ ವಾಸಿ ಆಗ್ತದೆ. ನೀನ್ಯಾರು? ನನ್ನ ಮೋನ ಅಂತಾರ, ನಾ ಮೋನಿ ಅಣ್ಣ. ನೀ ಮೊದ್ಲಾಗೇನಾಗ್ಬೇಕು? ಇನ್ನೂ ಏನೂ ಇಲ್ಲ, ನಾ ಏನಾರ ಆಗ್ತೀನಿ ಅಂತೀನಿ. ಅವಳು ಒಪ್ಪಾಕಿಲ್ಲ. ನೀ ಕಾಕನಿಗೇನು ನಂಟಿಲ್ಲ? ನಂಟಿ ಹಾಕಿಲ್ಲ, ನಾ ಕಾಕನ ತಂಗಿ ಮಗ. ಓ, ಚಿಕ್ಕ ಹೆಗ್ಡೆಗಳೇ ಬನ್ನಿ ಇಲ್ಲಿ ಬನ್ನಿ ಬನ್ನಿ. ಇನ್ನೆಷ್ಟು ದಿನ ಹೀಗೆ ಇಲ್ಲಿ ಸೆರೆ ಸಿಕ್ಕಿ ನರಳ್ತಾ ಇರೋದು? ಅರಸರಂತೂ ಬರೋ ಹಾಗೆ ಕಾಣಲಿಲ್ಲ. ಅಲ್ಲಿ ಹೆಗ್ಡೆಗಳು ಬೇರೆ ಕೊರಗ್ತಾ ಇರ್ತಾರೆ. ಹೌದು, ಆದ್ರೇನ್ ಮಾಡೋದು? ಈ ಕುರುಬರಂತೂ ಹಗಲು ರಾತ್ರಿ ನನ್ನ ಮೇಲೆ ಕಣ್ಣಿಟ್ಟಿರ್ತಾರೆ. ನನಗೆ ಭಯ ಹೇಳಿ, ಈ ಕುರುಬರಿಗೆ ನೀವು ಮಧ್ಯಾಹ್ನ ಊಟ ಆದ್ಮೇಲೆ ಒಂದು ಗಂಟೆ ನಿದ್ದೆ ಮಾಡ್ತೀರಿ ಏನೋ ತಿಳಿದಿದೆ. ಆ ಹೊತ್ತಿನಲ್ಲಿ ನಿಮ್ಮ ಬೂಡಿನ ಮುಂದೆ ಯಾರೂ ಇರೋದಿಲ್ಲ. ಬೇಟೆಗೆ ಅಂತಲೋ ಮರಗೆಣಸಿಗೆ ಅಂತಲೋ ಹೊರಟೋಗಿರ್ತಾರೆ. ಅದೇ ಒಳ್ಳೆ ಸಮಯ. ನೀವು ಕಣಕ್ರೆ? ನಾನು ನದಿ ಕಡೆಗೆ ಅಂತ ನೆವ ಹಾಕೊಂಡು ಹಾಡಿ ಆಚೆ ಹೊರಟೋಗಿರ್ತೀನಿ. ನೀವು ಅಲ್ಲಿಗೆ ಬಂದ್ಬಿಡಿ. ಕರ್ಣಿಕರು, ಯಾಕೆ ತಿರುಗ್ತಿದ್ದೀಯಾ? ಕ
ಕಾಲ್ ವಾಸಿ ಆಗದೇನೋ ನೋಡೋಣ ಅಂತ. ಏ, ಕಾಲ್ ವಾಸಿ ಆಗಕ್ಕೆ ಒಂದ್ ವಾರ ಆಗ್ತದೆ, ಹಿಂಗೆ ನಡೆದಾಡಿದ್ರೆ ನೋವು ಜಾಸ್ತಿ ಆಗ್ತದೆ. ಹ್ಮ್, ಸುಮ್ಕೆ ಬುಡ್ ನಡಿ. ಹ್ಮ್ ಕತ್ತಿ ಬೀಳಿಸ್ಬಿಟ್ಟು ಹೋಗಿದ್ದಾರೆ. ಅಷ್ಟೊಂದ್ ಮಂದಿ ಬಂದು ಹೆಗ್ಡೆ ಪಾಳ್ಯದಾಗ ಸೇರದಾರಂತೆ, ಆ ಯಾಕಿರ್ಬೋದು? ಇರ್ಲಿ ಬಿಡು, ಎಷ್ಟು ಮಂದಿ ಬಂದ್ರೆ ಏನಂತೆ, ಅವ್ರ ಆಡಿ ಮ್ಯಾಕ್ ಬರೋ ಧೈರ್ಯ ಮಾಡಲ್ಲ. ತಮ್ಗೌಡ ಮೈಸೂರ್ಗ್ ಹೋಗಿ ಆ ದಿನ ಅದೇ ಅರಸರು ಊರಾಗಿಲ್ಲೋ ಏನೋ, ಇಲ್ಲ ಇವ ಹೇಳ್ಕೊಂಡ್ರೆ ತಿಳಿಲಿಲ್ಲೋ, ಇಲ್ಲ ಕರೆಕ್ಟ್ ಇತ್ತಾಕೆ ಬರ್ಲಿಲ್ಲೋ, ಇಲ್ಲ ಎತ್ತಾಗಾದ್ರೂ ಹಾಳಾಗೋಗ್ಲಿ ಅಂದ್ಬಿಟ್ರು. ಅರಸರು ನನ್ ಮರ್ತು ಬಿಟ್ರೋ ಏನೋ. ನೀ ಹೆಗ್ಡೆ ಮಕ್ಕಳ ನಮ್ಮ ಆಡಿಯಾಗಿ ನೈದ ಅಂತ ತಿಳಿದ ಮುಲ್ಲೆ. ಅದ್ಯಾಕಂತಿ? ಯಾಕಂತಿ? ನೀ ಹಂಗ ಆಡ್ತಿ, ನೀ ಈಗಿವಾಗ ಮಾಡೋ ಹಂಗೆ ನಾನು ಆಕಗ್ ಮಾಡ್ದಿ ಕಾಡ್ಕೋಗೋ ಮುಂದ. ಏನ್ ಮಾಡ್ದಿ ಹೇಳು? ಅವಿತ್ತ ಇರ್ತೀನಿ ಅನ್ನೋದು, ಓದ್ತಾ ಹೋಗ್ತೀನಿ ಅನ್ನೋದು, ಬೇಕಂದ್ರು ಬೇಡಂದ್ರು ಅವನ್ ಮುಟ್ತೀನಿ ಅನ್ನೋದು. ಮೋನಿ ನೀ ದಿಟ್ಟವಾಗ ಹೇಳು, ಹೆಗ್ಡೆ ಮಕ್ಕ ಚಂದಾಗದನಲ್ಲ. ಅವನು ಉಬ್ಬು ತುಟ್ಟಿ ಚಂದಕವೇ, ಮಿಕ್ಕೋದು ನಾಲ್ಕನೇ ಚಂದ. ಮೋನಿ ಎಗ್ಡೆ ಮಕ್ಕನ ಹೆಂಗಾರು ಮಾಡಿಸ್ಕೊಡ್ಬಾರ್ದೇನೆ? ಇವತ್ತಿದ್ದು ನಾಳೆ ಅವ್ರ ಕೋಟೆಗೆ ಹೋಗೋನ ನೀನ್ ಒಲ್ದಿದ್ಯ, ಇದೇನ್ ಮಾತು ಅಂತ? ಹೋಗೋಕಂಟ ಚಂದಾಗಿದ್ರಾತು. ಆಡಿನ ಮುದ್ಕ ಕ್ವಾಟೆ ಅಂತ ಹೇಳಿದ್ ನೀನು. ಬಂದಿಯನಾ? ಬಾಬಾ ಏನ ತಮ್ಗೋಡ, ಮೈಸೂರಿನ ಸುದ್ದಿಯನಾ? ನಾ ಮೈಸೂರು ಮುಟ್ಟಿದ್ನಿ. ಹಾ, ಆನೆ ಕರೆಕ್ಟ್ ಇತ್ತಾವ, ಕಾಯ್ಕೊಂಡಿದ್ನಿ. ಆಮೇಲೆ ಕೊನೊಂದಿನ ಅರಸರು ಬಂದ್ರ? ಹೌದು. ನಾ ಹೇಳ್ಕೊಳ್ವಿವ್ನಿ ಅರಸರು ಬಂದು ಕಾದ್ಕೋಬೇಕು ಅಂತ ಕೇಳಿದ್ಯಾ? ಹ್ಮ್, ಆದ್ರೆ ಅರಸರಿಗೆ ನೀನ್ಯಾರು ಅಂತ ತಿಳಿಯಲಿಲ್ಲ, ಅವ್ರ ಹಂಗೆ ಹೊರಟೋದ್ರು.
ಯಾಕೆ ಸುಳ್ತಿದ್ದಿ? ಎಗ್ದೆ ಮಕ್ಕ, ಕ್ವಾರ್ಟರ್ ನಿಂಗೆ ಒಬ್ಬ ಹುಡುಗಿ ಇದ್ದಾಳ, ಹಂಗೆ ಕೇಳ್ದಿ? ಹಾ, ನಿಮ್ ಜೊತೆ ಕಾಡ್ಗೋಗಕ್ಕೆ, ಬೂಟ್ ಕಟ್ಟಿ ನಿಮ್ ಜೊತೆ ಇರಕ್ಕೆ. ನಮ್ ಕ್ವಾರ್ಟರ್ ಮಂದಿ ಹಿಂಗೆಲ್ಲ ಇಲ್ವೇ ಇಲ್ಲ. ನಮ್ ಹಿರಿಯರ ಹುಡುಗಿ ನೋಡಿ ತೀರ್ಮಾನ ಮಾಡ್ಬಿಟ್ಟಿರ್ತಾರೆ. ಅವಳಿಗೆ ನಿಮ್ ಜೊತೆ, ನಿಮ್ಗೆ ಅವಳ ಜೊತೆ ಇರಕ್ಕೆ ಇಷ್ಟ ಆಗಿದ್ರೆ? ನಮ್ಮಲ್ಲಿ ಹುಡುಗಿನ ಯಾರು ಕೇಳೋದೇ ಇಲ್ಲ, ಅವಳು ಒಪ್ಪಲೇಬೇಕು. ನಾವು ಐಕ್ಕಿಡ್ಬೇಕಾದ್ರೆ ಇಷ್ಟ ಇದ್ದವ್ರನ್ನ ಒಪ್ಪೋದು. ಅವಯ್ಯ, ನಾವು ಕಾಲ್ ಮಂದಿ ಆಗಿಂಗಿಲ್ಲ. ನಮ್ಮಲ್ಲಿ ಗಂಡಾಗ್ಲಿ ಹೆಣ್ಣಾಗ್ಲಿ ಮನ್ಸು ಕಾಯ್ಬೇಕು, ಮನ್ಸು ಕಾಯ್ಬೇಕು, ಮನ್ಸು ಬೆರಿಬೇಕು. ಮನ್ಸು ಬೆರ್ತ್ನಾಲೆ ಅವ್ರಿಬ್ರು ಕಾಡ್ಗೋಗ್ಬೇಕು. ಕಾಡ್ಗೋಗಿ ಬೂಡ್ ಕಟ್ಟಿ ಅತ್ತಾರು ದಿನ ಕಾಡಾಗೇ ಇರ್ಬೇಕು. ನಡಿಬೇಕು, ಒಬ್ರು ಮೆಚ್ಚಿದ್ದೀವಿ ಅಂದ್ರೆ ಸಾಲದು, ಇಬ್ರು ಮೆಚ್ಚಬೇಕು. ಇಬ್ರು ಮೆಚ್ಚಿದ ಮ್ಯಾಗೆ ಮೈ ಕೂಡ್ಬೇಕು. ನಿಗ ನೋಡು, ಅಕ್ಕಿ ನೋಡು, ಆಕಾಶ ಭೂಮಿ ನೋಡು ಅಂತ ನಮ್ಮ ಹಿರಿಯರ್ ಹೇಳ್ಯಾರೆ. ನಂಗೆ ಒಂದ್ ವಾರದಿಂದ ಕತ್ತಿ ಮಾಸ್ಟರ್ ಬಿಟ್ರೆ ಬೇರೆ ಕೆಲ್ಸನೇ ಇದ್ದಂಗಿಲ್ಲ. ಏನ್ ಬೋಲ, ಈಗೊಂದ್ ಕತ್ತಿ ಮಸಿತಾ ಇದ್ದಿ, ಏನ್ ಕಾಡಾನೆ ಬ್ಯಾಟೆ ಮಾಡ್ತೀಯೋ ಹೆಂಗೆ? ಬೇಟೆ ಯಾವ್ದು ಅಂತ ಗೊತ್ತದ ಬಿಡು. ಪಾಪ ಆ ಎಗ್ರೆ ಮಕ್ಕ ಆಡಿಗ್ ಬಂದ್ಮೇಲೆ ಮೋರನ್ ತಲೆ ಮೇಲೆ ಆಕಾಶ ಬಿದ್ದಂಗಾಗದೆ. ಅಯ್ಯೋ ಪಾಪ. ಇನ್ನೆಲ್ಲ ಮತ್ತೆ ಎಗ್ಡೆ ಮಕ್ಕ ಎತ್ತೋದ ಅತ್ತ ಮಲ್ಲೆ ಕಣ್ಣಾಗ್ತದೆ. ಅಯ್ಯೋ ಬಿಡ್ಲ ತಮಾಸೆಗಳು ಅನ್ನೋದು ಬಿಡ್ಲ.
ಏನ್ ಮಾವಯ್ಯ, ಹೆಗ್ಡೆಪಾಳ್ಯ ಬಿಟ್ಟು ಬಂದು ಇಲ್ಲೇನ್ ಮಾಡ್ತಿದ್ದಿ? ಏನಾರ ಹೊಸ ಆಟ ಕಟ್ಟಕ್ ಬಂದ್ಯಾ? ಮೋಹನ, ನಾ ಹೆಗ್ಡೆಪಾಳ್ಯದಾಗ ಸುಖವಾಗಿದ್ದೀನಿ ಅಂತ ತಿಳಿದ. ಆಡಿನಾಗ ಮನಸ್ಸಿನಾಗಿರೋದಕ್ಕಿಂತ ಪಾಳ್ಯದಾಗ ನಾ ಹೆಂಗಿರಕ್ ಹೋಗ್ತೀನ? 30 ವರ್ಷ ಆಡಿಗ್ ದ್ಯಾವ್ರ ಗುಡ್ಡ ಆಗಿದ್ ನನ್ನ ಈಟೆ ನಾನೇ ತಿಳಿದಿರೋದು. ನಿಮ್ಗೆ ಯಾರಿಗೂ ತಿಳಿದೋ ಮೋನ? ದಿನಾಲು ನಾ ಈ ಕಾಡಿಗೆ ಬರ್ತೀನಿ. ಈ ಆಡಿ ಸುತ್ತ ಮುತ್ತ ಎಲ್ಲ ತಿರುಗ್ತಾ ಇರ್ತೀನಿ. ನನ್ ಜೀವ ಈ ಆಡಿ ಆಗಬೇಕಾನೋ ಮೋನ? ಬಾಳೆಲ್ಲ ಈ ಆಡಿಯಾಗಿ ಕಳೆದಿವ್ ನಿ ಮೋನ. ಈ ಆಡಿ ಬಿಟ್ಟು ಹೆಂಗ್ ಬದುಕಲೋ? ನಾನು ಈ ಆಡಿನ ಹಾಳು ಮಾಡ್ತೀನಿ ಅಂತ ತಿಳಿದ. ಆ ಕಾಕಂಗನ್ಬಹುದು, ಕಾಕನ ಮೇಲೆ ನಂಗೇನು ನಂಜಿಲ್ಲೋ. ಆ ಕಾಕ ನನ್ನ ಹೆಂಡ್ರನ್ ಬೆಳ್ಳಿಸ್ ಕರ್ಕಂಡ ಬಿಡು, ಅದು ನಂದು ಅವನದು ಮಾತಾಡ. ಆದ್ರೆ ಮೋನ, ಆ ಕಾಕ ಬಾಳ್ನೆಲ್ಲ ಮೈಸೂರಿನಾಗೆ ಕಳೆದವನು. ಇತ್ತ ಗಾಡಿ ಏನಾತು ಅಂತ ಕೇಳದೆ ಹೋದವನು. ಅವನ ಆಡಿಗೆ ಒಳ್ಳೇದು ಮಾಡ್ತಾನ? ಇಡೀ ಬಾಳ್ನೆಲ್ಲ ಆಡಿನಾಗೆ ಕಳೆದ ಮಂದಿಗಿಂತ, ನನಗಿಂತ, ನಿನಗಿಂತ ಈ ಆಡಿ ಬಾಳ್ಲಿ ಬದುಕಲಿ ಅಂತ ಆ ಕಾಕಂಗೆ ಹೆಚ್ಚಿಗೆ ಮನಸ್ಸಿರ್ತದ. ಮಾವಯ್ಯ, ಕಾಕನ್ ಮಾತಾಡಿದ್ರೆ ನಾ ಸುಮ್ಕಿರಲ್ಲ. ನೋ ಮೋನ, ನಾ ಕಾಕನೇನು ಅನ್ಲಿಲ್ಲಪ್ಪ, ಆಡಿ ಮಾತು ಕೇಳಿದೆ. ಆ ಕಾಕ ಮಾಡ್ತಿರೋದ್ರಿಂದ ಆಡಿ ಗುಳ್ಬಾಳಿಲ್ಲ ಅಂತ ಕಂತು. ನೀನೇ ಹೇಳೋ ಮೋನ, ನಾವು ಕಾಡ್ ಕೂಡ್ರಿ. ಇಂದ್ಲ ಕಾಲದಿಂದ ಕಾಡ್ದೆ ಅವ್ರೊಲ್ದ ಮಂದಿ ನಮಗೆ ಹಾಕ್ಲ ಈ ಬಣ್ಣ ಬಣ್ಣದ ಬಟ್ಟೆ ಮುತ್ತು ಮಣಿ. ಎಗ್ಡೆ ಬಂದು ಎದೆ ಮ್ಯಾಕ್ ಕೂತ್ರೆ ಮಂದಿಗೆ ಉಪ್ಸ ಆಯ್ತದೆ. ಅವ್ರನ್ನ ಯಾಕೆ ಎದುರಾಕಬೇಕು? ಕಾಕ ಈಗ ಹೇಳ್ತಾ ಇದ್ದಾನೆ ಅರ್ಸನ್ ಕರೆಸ್ತೀನಿ ಅಂತ. ನಾಳೆ ಕಾಕ ಮತ್ತೆ ಆಡಿ ಬಿಟ್ಟು ಹೋದ್ರೆ ಏನೋ ಮಹಾತಾನ್ ಅರ್ಸನ್ ಕಂಡೋನು ಅಂತ ಈ ಕಾಕ ಆಟ ಕಟ್ತಿದ್ದಾನೆ. ಆಡಿ ಏನಾರ ಆಗ್ಲಿ, ಗೂಡೇನಾರ ಆಗ್ಲಿ, ಇವನ ಆಟ ಇವನಿಗೆ ದೊಡ್ಡದಾತು. ಕಂಡ್ಯಾ, ಈಗ ಹೆಗ್ಡೆ ಮಕ್ಕನ್ನ ಆಡಿಯೊಳಗೆ ತಂದಿಟ್ಟವನೇ ಕಾಕ ಊರ್ ಕಂಡವನು. ಈ ಕ್ವಾಟೆ ಐದಂಗೆ ಮಗಳನ್ನ ಒಪ್ಪಿಸ್ತಾನೋ ಏನೋ. ಮೊಲ್ಲೆ ಆ ಹೆಗ್ಡೆ ಮಕ್ಕನಿಂದ ಅಲಿತಿರೋದು ಆಡಿ ಎಲ್ಲ ಬಲ್ದು. ಇದರಿಂದ ನಿನ್ನ ಮನಸ್ಸಿಗೆ ಎಷ್ಟು ನೋವಾಗದೆ ಅಂತ ನನಗೆ ತಿಳಿದದೆ. ಆಗ್ಲೇ ಕಣ್ಣಲ್ಲ, ಆ ಹೆಗ್ಡೆ ಮಕ್ಕ ಆಡಿ ಬಿಟ್ಟೊಂಟೋದ್ರೆ ಎಲ್ಲ ಸರೋಯ್ತದೆ. ಆಡಿನೂ ಉಳಿತದೆ, ಮೊಲ್ಲೆನೂ ಉಳಿತಾಳೆ. ಏನಂತೀಯಾ ಮೋನ? ನಾ ಏನಾರ ನಿನ್ನ ವಯಸ್ಸಿನ ಆಗಿದ್ದಿದ್ರೆ ನಾ ಸುಮ್ಕಿರ್ತಿರ್ನಿಲ್ಲ. ಆ ಹೆಗ್ಡೆ ಮಕ್ಕನ್ನ ಆಡಿಯಿಂದ ಬಿಡಿಸಿ ಬಾಳ್ಲಿ ಕಟ್ಟುಬಿಡ್ತಿದ್ದೆ. ಹೋಗು, ಹ್ಞೂ ಹೋಗು. Thank you.
ಇನ್ನೊಂದ್ಸಲ ನನ್ನ ತಮ್ಮ ಬರಿಬೇಡ, ನನ್ ಕೂಡ ಮಾತಾಡೋಣ. ಹೋಗು, ಹೊಟ್ಟೋಗು. ನೀವಿಲ್ಲಿಂದ ಹೋಗೋ ಕಂಟ ನಮ್ ಹೆಣ್ಮಕ್ಳನ್ನ ನಡತಿ ಉಳಿಸ್ಕೊಡ್ಬೇಕ್ರ? ಬಾರ ದಿನ ಸಾಕ್ದವನು ಅಂತ ಸುಮ್ನೆ ಇದ್ದೀನಿ. ಎಲ್ದಿದ್ರೆ ಈ ಮಾತಿನ ಬಡಿಬೇಕು. ಆಗ್ಬೋದು ನಡೀರ, ಹೆಗ್ಡೆ ಕೆಲಸ ಅದೇನೆ, ಬಡೀರಂತೆ ನಡೀರ. Thank you.
ಈಗ ಮುಂದೇನ್ ಮಾಡೋದು ಕಾಕ? ಎಲ್ಲ ಗೆಲ್ತಾ ಬಂದೆ, ಇದನ್ನು ಗೆಲ್ತೀನಿ. ಇದು ದೇವರ ಮನಸ್ಸು ಅಂತ ತಿಳಿದು ಈಗ ಅರಸರು ಬರಬೇಕು. ಆದರೆ ಇನ್ನೊಂದು ಮಾತು ಮಾಡಿ ನೋಡೋಣ. ಕರಣಿಕರ ಕೈಯಾಗೆ ಅರಸರಿಗೊಂದು ಓಲೆ ಬರೆಸಿ ನಾಲ್ಕನ ಜೊತೆ ಮೈಸೂರಿಗೆ ಕಳ್ವೋಣ. ನಾಲ್ಕು ದಿನ ಕಾಯೋಣ. ಇಲ್ಲ ಚಿಕ್ಕ ಹೆಗ್ಡೆಗಳೇ, ನಾನು ತಪ್ಪಿಸ್ಕೊಂಡು ಹೋಗಿ ನಿಮಗಿಲ್ಲೇನಾದರೂ ಆದರೆ ನನ್ನ ಜನ್ಮ ವ್ಯರ್ಥ. ನನ್ನ ಬದಲು ನೀವೇ ತಪ್ಪಿಸ್ಕೊಂಡು ಹೋದ್ರೋ? ಆದರೆ ಹೋಗ್ತೀರೋ? ಐನೋರೆ, ಹಿಂಗ್ ಕಷ್ಟ ಆಗತ್ತೀವಿ, ಬಂದೇ ಬರಬೇಕು ಅಂತ ಅರಸರಿಗೊಂದು ಒಲೆ ಬರ್ಕೊಡ್ತೀರಾ? ಓಹೋ, ಅಗತ್ಯವಾಗಿ. ನಿನ್ನೆ ಕಾಕ ನಿನ್ನ ಸುಮ್ಕೆ ಬಿಟ್ಟ, ಆದರೆ ಮುಂದಿನ ಸಲ ನನ್ನ ಕತ್ತಿ ಗುರಿ ತಪ್ಪಲ್ಲ. ಏನ್ ಕಾಕ? ನಾಕ, ನೀನ್ ಈ ಸಲ ಮೈಸೂರ್ಗ್ ಹೋಗು, ಏನಾರ ಮಾಡಿ ಈ ಓಲೆನ ಅರಸರಿಗೊಪ್ಸು. ಬಂದ್ರ ನಿಮ್ಮ ಅರಸರು? ನಾಕ ಮೈಸೂರ್ಗ್ ಹೋಗಿ ಎಂಟು ದಿನ ಆತೆ. ಇಲ್ಲ ಕಾಕ, ತಡ ಆದ್ರೂ ಅರಸರು ಬಂದೇ ಬರ್ತಾರೆ. ಅರಸರು ಬರೋ ಕಂಠ ಕಾಯ್ತಾ ಇರ್ಬೇಕು. ಹೌದು ಕಾಕ, ಆದ್ರೆ ಅರಸರು ಬರೋ ಕಂಠ ನಾವ್ ಹಿಂಗೆ ಕೈ ಕೊಟ್ಟು ಕೂರೋದು ಸರಿಯಲ್ಲ, ಏನಾರ ಮಾಡ್ಲೇಬೇಕು. ಹೌದು, ಎಕಡೆ ಮಂದಿನ ಮಾಡಿ ಮ್ಯಾಗ ಆಯ್ತೇರಂಗ್ ತಡೆ ಹಿಡಿಬೇಕು. ಅದಕ್ಕೆ ಬ್ಯಾರೆ ಆಡಿಯವ್ರನ್ನ ಒಲಿಸ್ಕೊಂಡು ನಮ್ ಜೊತೆಯಾಗಿ ಎತ್ ಕಟ್ಬೇಕು. ಹೌದು ಕಾಕ, ಇನ್ನ ಮೂರ್ನಾಲ್ಕು ಆಡಿಯವರು ಕಂದಾಯ ಸಲ್ಸಿಲ್ವಂತೆ.
ಸರಿ ಬಂಗಾರ ಮೋನ, ಆ ಆಡಿಗಳಿಗೆ ಹೋಗು. ಏನಾರಾಗ್ಲಿ ನಾವು ಕಂದಾಯ ಒಪ್ಪಿಸೋವರೆಗೂ ಅವರು ಕಂದಾಯ ಒಪ್ಪಿಸಬಾರ್ದು ಅಂತ ತಿಳಿಸ್ ಹೇಳು. ಹಂಗೆ ಆಗ್ಲಿ ಕಾಕ, ಇಕೋ ನಾ ಒಂಟೆ. ನಾವೂನು ಕಂದಾಯ ಕೊಡಕ್ ಆಗೋಲ್ಲ ನನ್ ನೋಡಿಯ. ಕಾಕನಾಡಿಯವರು ಏನ್ ಮಾಡ್ತಾರೋ ನೋಡೋಣ. ಬ್ಯಾರೆ ಆಡಿಯವರು ಕಲ್ತಿದ್ದೀರಿ, ನಾ ಹೇಳ್ಕಳುವುದಂಗೆ ನಿಮ್ಮ ಆಡಿಯವರುನುವೆ ಎಗ್ರೆ ಕಂದಾಯ ಒಪ್ಸಲ್ಲ ಅಂತ ಹೇಳಿದ್ದು ಒಳ್ಳೆ ತಾತು. ಹೌದು, ನಾವೇನೋ ಕಂದಾಯ ಸಲ್ಸಲ್ಲ ಅಂತ ಅಂದ್ವಿ, ಆದ್ರೆ ಹೆಗ್ಡೆ ನಮ್ಮಾಡಿನ ಸುಮ್ ಕೇಳ್ಬಿಟ್ಟಾನ? ಹೆಗ್ಡೆ ಮಂದಿ ನಮ್ಮಾಡಿ ಮೇಲೆ ಆದ್ರೆ ಇಲ್ಲ, ಹೆಗ್ಡೆ ಮಕ್ಕನ್ನ ಅವ್ರ ಕರ್ಣಿಕರನ್ನ ನಮ್ಮಾಡಿಯಾಗಿ ಸರಿಯಾಗಿಟ್ಟಿದ್ದೀವಿ. ಹೆಗ್ಡೆ ಒಂದ್ ಹೆಜ್ಜೆ ಮುಂದೆ ಇಡಂಗಿಲ್ಲ. ಅದಕ್ಕೆ ನಿಮ್ಮಾಡಿ ಮೇಲೆ ಆಯ್ದೆ ಇರ್ಬೋದು, ಆದ್ರೆ ನಮ್ಮಾಡಿಗಳನ್ನ ಸುಮ್ ಕೇಳ್ಬಿಟ್ಟಾನ? ಇಲ್ಲ, ಹೆಗ್ಡೆ ಮಂದಿ ಯಾವುದೇ ಆಡಿ ಮ್ಯಾಗಾದ್ರೂ ಅವ್ರ ಮಕ್ಕನ್ನ ಉಳಿಸಕ್ಕಿಲ್ಲ. ಇನ್ ಮ್ಯಾಗೆ ಈ ಆಡಿಗಳ ಸೀಮೆ ಎಲ್ಲ ಒಂದು. ಇನ್ ಸಾಧ್ಯ ಇಲ್ಲ ಮಾಚ, ಈ ಕೂಡ್ಲೆ ನಿನ್ ಕಡೆ ಸಿದ್ಧವಾಗಿರೋಕ್ ಹೇಳು. ಈ ಹಾಡಿಯವ್ರನ್ನ ಹೀಗೆ ಬಿಟ್ರೆ ನಮ್ ಹೆಗ್ಡೆತನಕ್ಕೆ ಆಪತ್ತು. ಈ ಕಾಕನ ಹಾಡಿನ ಮಟ್ಟ ಹಾಕ್ಲೇಬೇಕು. ಆದ್ರೆ ನನ್ ನೋಡಿಯ ಚಿಕ್ಕಯ್ಯನವರು, ಚಿಕ್ಕಯ್ಯ ಕರ್ಣಿಕ್ ಅಂತ ಕೂತ್ರ ಆಗೋದಿಲ್ಲ. ಈ ಕಾಡು ಹೊಂಬರು ಬುದ್ಧಿ ಕಲಿಸ್ಲೇಬೇಕು. ನನ್ ನೋಡಿಯ ನಾಳೆ ಬೆಳಿಗ್ಗೆ ಒಳಗೆ ಅವರಿಬ್ಬರನ್ನು ತಂದು ಒಪ್ಪಿಸ್ಲೇಬೇಕು ಅಂತ ಹೇಳ್ಕೊಳ್ಬೋಣ. ಹೆಂಗಾರ ಚಿಕ್ಕಯ್ಯನವರು ಕರ್ಣಿಕರು ಪಾಳ್ಯಕ್ಕೆ ಬಂದ್ಬಿಟ್ರೆ ಆಮೇಲೆ ಆಡಿನವ್ರಿಗೆ ಬುದ್ಧಿ ಕಲಿಸ್ಬೋದು. ಆ ಸರಿ, ನಮ್ಮವ್ರು ಬೇಡ, ಆ ಮಾವನ್ನ ಕುರುಬ್ರ ಹಾಡಿಗೆ ಕಳಿಸು. ನಾಳೆ ಬೆಳಿಗ್ಗೆ ಚಿಕ್ಕಯ್ಯನ್ನ ಕರ್ಣಿಕರನ್ನ ತಂದು ಒಪ್ಪಿಸಿದ್ರೆ ಸರಿ, ಇಲ್ದಿದ್ರೆ ಹಾಡಿ ಬೂಡು ಸುಡ್ತೀವಿ ಅಂತ ಹೇಳಿ. ಗೌಡ ಆ ಹೆಗ್ಡೆ ಹೇಳ್ದಂಗ್ ಮಾಡೇ ಮಾಡ್ತಾನೆ. ನಾ ಮೊದಲೇ ಹೇಳ್ದೆ ಆ ಹೆಗ್ಡೆ ಎದುರಾಕೊಳ್ಳೋದ್ ಬೇಡ ಅಂತ. ಹೇಳಿದ್ರ ಕಾಕನ್ ಮಾತೇ ಇರ್ಲಿ ಅಂದ್ರಿ, ಅರಸನ್ ಕರೆಸ್ತೀನಿ ಅನ್ನೇ, ಎಲ್ ಬಂದ್ರು ನಿಮ್ಮ ಅರಸರು. ಇಂದಿಂದ ಈ ಆಡಿಗೆ ಉಳುಬಾಳಿರ್ದಂಗಾತು. ಆಡಿನ ಈ ಗತಿಗೆ ತಂದು ಎಲ್ಲೋ ಓಡ್ತಿದ್ಯ. ಅರಸರು ನನ್ನ ಮರೆಯವರಲ್ವೇ? ಒಂದಿನ ಅರಸರು ಆನೆ ಮ್ಯಾಗ ಹೋಗ್ತಿರ್ಬೇಕಾರೆ ಆನೆ ಹುಂಚು ತಿರುಗಿ ಓಡೋಕ್ ಮುದ್ದು ಮಾಡ್ತು. ಅಲ್ಲೇ ಹತ್ತಿರದಲ್ಲಿದ್ದ ನಾನು ಸಿಂಹದ ಕೂಗಾಕ್ದೆ, ಆನೆ ತಟ್ಟನೆ ನಿಲ್ತು. ನಾ ಕೈ ನೀಡಿ ಅರಸರು ನಡೆಸ್ಕೊಂಡೆ. ಯಾರು ನೀನು? ಪುತಿ ನಾ ಕಾಚ. ಅರಸರು ನನಗ್ ಮಾತು ಕೊಟ್ಟಿದ್ರು ನಾ ಬೇಡದಾಗ ಬರ್ತೀನಿ ಅಂತ. ನಾಳೆ ಅರಸರು ಬರದೇ ಇದ್ರೆ ಏನ್ ಮಾಡೋದು ಅಂತ ಆಮೇಲೆ ನೋಡೋಣ. ಅರಸರು ಬರ್ದಿದ್ರೆ ಚಿಕ್ಕ ಗಿಡಗಳನ್ನ ಕರ್ಣಿಕರನ್ನ ಪಾಳ್ಯಕ್ಕೆ ಕಳಿಸ್ಬಿಡೋಣ.
ಹೆಗ್ಡೆ ಕೇಳಿದ ಕಂದಾಯ ಕೊಟ್ಟು ಬಿಡೋಣ. 60 ವರ್ಷದಿಂದ ಕಂದಾಯ ಸಲ್ಲಿಸ್ತಾ ಬಂದ್ವಿ. ನೀ ಬಂದಿ ಇದ ತಪ್ಪು ಅಂದಿ, ಬಂದಿ ಎಲ್ಲ ನೀ ಹೇಳ್ದಂಗ್ ಕೇಳ್ದು. ಈಗ ನಾವ್ ಹೆಗ್ಡೆಗ್ ಸೋತು ಕಂದಾಯ ಕೊಡ್ಬೇಕು ಅಂತೀಯ? ನಾ ಹೇಳ್ತೀನಿ ಕಂದಾಯ ಕೊಡೋದ್ ಬೇಡ ಅಂತ. ಮೊಲ್ಲೆ ನನ್ ಮೊಲ್ಲೆ, ಹಗ್ಲೆಲ್ಲ ಹತ್ತಾತು, ಈರುಳ್ಳೆಲ್ಲ ಹತ್ತಾತು, ಇನ್ನೂ ಸಾಕಾಗ್ಲಿಲ್ಲ ನಿನ್ ಕತ್ತು ಹತ್ತು ಹತ್ತಕ್ ಸಾಕಾಗ್ಲಿಲ್ಲ ಮೋನಿ, ಬದ್ಕದ್ ಸಾಕಾತು. ಯಾಕೆ ನನ್ನವ ಇಂತ ಮಾತಾಡ್ತಿ? ಒಡ್ಲಿ ದಸಿದ್ರೆ ಉಣಿಬೋದು, ಒಡ್ಲಿಲ್ದೆ ಹಸಿದ್ರೆ ಸುರ್ಕೋದೆ. ಎಗ್ಡೆ ಮಕ್ಕ, ಮೊಲ್ಲೆ ಬಾಳ್ಬೇಕು ಬದುಕ್ಬೇಕು ಅಂತಿದ್ರೆ ಬಾಳ್ಸಿ ಬದುಕಿಸ್ತೀಯಾ? ಅದೇ ಹೆಂಗ್ ಮಾಡ್ಲಿ ತಿಳಿದೆ? ಎಗ್ಡೆ ಮಕ್ಕ, ಇವಳು ಇಲ್ಲಿಂದ ಕರ್ಕೊಂಡು ನಡಿ, ಎಲ್ಲಿ ಎತ್ತ ಅಂದ್ರೆ ನಾ ಏನಾರ ಬಂಕ್ತೀನಿ. ಹಿಂಗ್ ಹೆಣ್ಮಗಳನ್ನ ಕಡುವು ಮಾಡೋದು ನನಗೆ ಚಂದಲ್ಲೇ? ಏ, ಇಂತ ಹೊತ್ನಾಗ ಚಂದ ನೋಡಿದ್ರ ದತ್ತ? ಕರ್ಕೊಂಡು ನಡಿ. ಮಾಚ, ಮಾಚ ನಾಯ್ಕ ಒಡೆಯರೆ, ಕರಿ ಐದ್ನ ಹಾಡಿಯಿಂದ ಸುದ್ದಿ ಏನಾದ್ರೂ ಬಂತ? ಇಲ್ಲ ಒಡೆಯರೆ. ಹಾಗಾದ್ರೆ ಅವ್ರ ಚಿಕ್ಕಯ್ಯನ ಕರ್ಣಿಕನ್ನ ಒಪ್ಸೋದಿಲ್ಲ ಅಂತ ಆಯ್ತು, ಈಗೇನ್ ಮಾಡೋದು? ಮಾಚ, ಈ ಕೂಡ್ಲೆ ನಿನ್ ಜನಕ್ಕೆ ಕರಿ ಹೈದನ ಹಾಡಿ ಮೇಲೆ ಹೊರಡೋಕ್ ಹೇಳು. ಚಿಕ್ಕಯ್ಯ ಕರ್ಣಿಕರನ್ನ ಅವ್ರು ಕೊಂದ್ರು ಸರಿ, ಕರಿ ಹೈದನ ಹಾಡಿನ ನೆಲಸಮ ಮಾಡ್ಬಿಡ್ಬೇಕು. ನನ್ ನೋಡಿಯ, ಇನ್ನೊಂದು ದಿನ ಕಾದ್ ನೋಡಿದ್ರೆ ಸಾಧ್ಯ ಇಲ್ಲ. ಈ ಒಂದು ದಿನ ಕಾದ್ ನೋಡಿ ಆಯ್ತಲ್ಲ, ಮತ್ತೆ ಕಾಯೋ ಸರಿಯಲ್ಲ. ಮಾಚ, ಹಾಡಿ ಹತ್ರ ಹೋಗೋಣ, ಹಾಯೋಕ್ ಮುಂಚೆ ಆ ಗೌಡನ್ ಕರೆಸಿ ಕೊನೆ ಮಾತು ಕೇಳೋಣ. ಹೊಡ್ಸು ನಿನ್ ಜನಾನ. ನೋಡ, ಆ ಕಾಕನ ಮಾತಿಗೆ ಮರಳಾಗಿ ನೀವೆಲ್ಲ ಕುಣಿತಾ ಇದ್ದೀರ. ಈ ಆಡಿ ಏನ್ ಬಾಳ್ಬೇಕು ಅಂತ್ಲ ಬ್ಯಾಡ್ದು ಅಂತ್ಲ ನಿಮ್ ಮನ್ಸು? ಅವಯ್ಯ, ನಮ್ ಮನ್ಯಾಗಿನ ಬರಾವ್ ಹೆಂಗೋ ಹಂಗಾಗ್ತದೆ. ನಿನಗೆ ಹಂಚಿಕೆ ಆದ್ರೆ ನೀ ಎತ್ತಾಗಾದ್ರೂ ಹೋಗು. ಎಗ್ಡೆ ಮಕ್ಕ ಬಾ, ಊಟಕನ. ಗೌಡಣ, ಕೊನೆಯಿಕ್ಕೂ ಅರ್ಸ್ಕೊ ಬರಲಿಲ್ಲ. ಕಂದಾಯ್ದು ಮಾತಂಗಿರ್ಲಿ, ಈಗ ಎಗ್ಡೆಗಳ ಮಕ್ಕಳನ್ನ ಕರ್ಣಿಕರನ್ನ ಹಿಂದೆ ಕಳುವು ಬಿಡೋಣ. ಆಯ್ತಕ್ಕ, ಇನ್ನವ್ರನ್ನ ಅಡಿಯಾಗಿಟ್ಕೊಂಡು ಅವ್ರನ್ನ ಕಳುವಿದ ಮೇಲೆ
ಹೆಗಡೆ ಸುಮ್ಗಾದ್ರೂ ಸರಿಯೇ, ಆಡಿ ಮ್ಯಾಗಾದ್ರೂ ಸರಿ, ಎರಡಕ್ಕೂ ಸೈ. ಮೋನ, ಬುದ್ಧಿವಂತ ಬಂದ್ರೋ ನಿಮ್ಮ ಆರಿಸ್ರು ಕಾಕ ಚಿಕ್ಕ ಮೂಲೆ ಹಾಡಿರ್ಲಿಲ್ಲ. ಏಯ್ ಕಣ್ಕಿನ್ ಕಾಣಿಸ್ತದಲ್ಲ ನಿಮ್ಗೆ, ನಾವು ಬೇಗ ಹೆಗ್ಡೆ ಪಡೆ ಸೇರ್ಬೇಕು, ಇಲ್ದೆ ಹೋದ್ರೆ ಅನಾಹುತ ಆಗ್ತದೆ. ಯಾರು ನೀವಿಬ್ರು? ನಾ ಚಿಕ್ಕಯ್ಯ, ಹೆಗ್ಡೆ ದೇವಣ್ಣವ್ರ ಮಗ, ಇವಳು ಕಾಕನ ಮಗಳು ಮೊಲ್ಲೆ. ಏನು ಬೆಳಗಾಗೆದ್ದು ಹುಡುಗಿನ ಕಳುವು ಮಾಡ್ಕೊಂಡು ಹೋಗ್ತಿದ್ಯಲ್ಲ? ಈ ಮಾತು ಕೇಳೋಕೆ ನೀವ್ಯಾರು? ನಮ್ಮನ್ನ ಮೈಸೂರು ಅರಸರು ಕಳಿಸಿದ್ದಾರೆ ಗೊತ್ತೋ? ಇರ್ಬೋದು ಇರ್ಬೋದು, ಆದ್ರೆ ಈ ಮಾತು ಕೇಳು ಅಂತ ಅವ್ರು ಹೇಳಿ ಕಳಿಸಿಲ್ಲ. ಏ ಹುಡುಗ, ನಾವು ಪಾಳ್ಯಕ್ಕೆ ಹೋಗ್ತಾ ಇದ್ದೇವೆ, ಬಾ. ಬಾ. ಬೇಡ, ನಾ ಭದ್ರವಾಗಿ ಹಿಡ್ಕೊಂಡಿದ್ದೀನಿ. ಮಾಚ ನಿಲ್ಸು. ಮಾಚ ಹೋಗ ಗೌಡನ್ ಕರ್ತ. Thank you.
ನಮ್ ಜನ ಸಿದ್ಧವಾಗಿ ನಿಂತಿದ್ದಾರೆ. ಚಿಕ್ಕಯ್ಯನ ಕರ್ಣಿಕನ್ನ ಕೂಡ್ಲೇ ತಂದೊಪ್ಸಿದ್ರೆ ಸರಿ, ಇಲ್ಲ ನಿಮ್ ಹಾಡಿ ಬೂಡ್ನ ಸುಡ್ತಾರೆ. ಏನಂತಿ? ಆದ್ರೆ ನನ್ನ ನೋಡಿಯ, ಚಿಕ್ಕಗಳು ನಮ್ಮ ಹಾಡಿನಾಗಿಲ್ಲ, ಅವರು ತಪ್ಪಿಸ್ಕೊಂಡು ಎಲ್ಲೋ ಓಡೋಗದಾರೆ. ಏನಂದೆ? ಚಿಕ್ಕಯ್ಯ ಹಾಡಿಲ್ಲಿಲ್ವೇ? ಇಲ್ಲ, ಈ ಮಾತು ನಂಬೋದಿಲ್ಲ. ಅವನ್ನ ನೀವು ಕೊಂದಿರ್ಬೇಕು. ನನ್ನ ನೋಡಿಯ, ನಿಮ್ ಕರ್ಣಿಕರಿದ್ದಾರೆ, ಬೇಕಾದ್ರೆ ಅವ್ರನ್ನೇ ಕೇಳಿ. ಇದೆಲ್ಲ ನಿಮ್ ಕಾಕನಾಟ ಮಾಚ. ಸಿದ್ದು ಹಾಗೆ ಆದ್ರೆ ನನ್ ನೋಡಿಯ, ನನ್ ನೋಡಿಯ ಚಿಕ್ಕನವ್ರು ಬರ್ತಿದ್ದಾರೆ. ಅಪ್ಪಾಜಿ, ಅಪ್ಪಾಜಿ. ಅಪ್ಪ ಚೆಂದಾಗಿದ್ದೀಯನು? ಹ್ಞೂ ಅಪ್ಪಾಜಿ, ಇವ್ರ ದೈದಿಂದ ಇಷ್ಟು ಬೇಗ ಬರೋ ಹಾಗಾಯ್ತು. ಯಾರು ನೀವು? ಮೈಸೂರು ಅರಸರು ನಮ್ಮನೆಯಲ್ಲಿ ಕಳಿಸಿದ್ದಾರೆ, ನಿಮಗೂ ಹಾಡಿಯವ್ರಿಗೂ ಉಂಟಾಗಿರೋ ವಿವಾದನ ಬಗೆಹರಿಸೋದಕ್ಕೆ. ದ್ಯಾವಣ್ಣೆ ಹೆಗ್ಗಡೆ ಕೋಟೆಯಲ್ಲೇ ಇದು. ಇಲ್ಲಿನ ಕಂದಾಯ ಸಂದಾಯ ನಾವು ನೋಡೋ ಮಾತು. ಕೆಳಗ್ನವ್ರು ದೂರು ಸಲ್ಲಿಸಿದ್ರೆ ಅರಸರು ಅವ್ರ ಮಾತು ಕೇಳಿ ನಿಮ್ಮನ್ನೆಲ್ಲ ಕಳುವಬೇಕಾಗಿರಲಿಲ್ಲ. ಬಾಚಿಕಯ್ಯ, ಯಾರಿ ಹೆಣ್ಮಗಳು? ಇವಳು ನನ್ನ ಜೀವ ಉಳಿಸ್ತವಳು. ಇವಳು ಇಲ್ದಿರ ಇದ್ರೆ ನಾ ಹಾಡಿಯಿಂದ ತಪ್ಪಿಸ್ಕೊಂಬರೋಕೆ ಆಗ್ತಿರ್ಲಿಲ್ಲ. ಅದ್ ಸರಿ, ಆದ್ರೆ ಯಾರಿವಳು? ಇವಳು ಕಾಕನ ಮಗಳು. ಕಾಕನ ಮಗಳು? ಸರಿ, ಒಳ್ಳೇದೇ ಆಯ್ತು. ಚಿಕ್ಕಯ್ಯ ಕರ್ಣಿಕರನ್ನ ಕಾಕ ಸರಿಯಾಗಿಟ್ಟು ನಮ್ಮನ್ನ ಬೆದರಿಸ್ತಿದ್ದ, ಈಗ ತನ್ನ ಮಗಳನ್ನ ಹಾಡಿನ ಹೇಗೆ ಉಳಿಸ್ಕೋತಾನೋ ನಾನು ನೋಡ್ತೇನೆ. ಮಾಚ, ನಿನ್ ಕಡೆ ಜನ ಕೂಡ್ಲೇ ಸಿದ್ಧವಾಗಿರೋ ಕೇಳು. ಇಲ್ಲ ಅಪ್ಪಾಜಿ, ಇದನ್ನ ನಿಲ್ಸೋಕೆ ನಾವಿಬ್ರು ಇಲ್ಲಿ ಓಡ್ ಬಂದಿದ್ದು. ತಡೀರಿ ಹೆಗ್ಡೆಗಳೇ, ನೀವ್ ಆತರ ಪಟ್ಟು ಏನಾದ್ರೂ ಅನಾಹುತವಾದ್ರೆ ಈ ಸಂಗತಿ ನಾವ್ ಅರಸರ ತಿಳಿಸ್ಲೇಬೇಕಾಗತ್ತೆ. ಆಗ್ಬಹುದು ಆಗ್ಬಹುದು, ಅದೇನ್ ಬೇಕೋ ಕೇಳಿ. ಆ ಹಾಡಿ ಗೌಡ್ನು ಇಲ್ಲೇ ಇದ್ದಾನೆ. ಒಡೆಯ, ಅಲ್ ನಮ್ ಕಾಕ ಅದಾನೆ, ಅವ ಎಲ್ಲ ಹೇಳ್ತಾನೆ. ಆಯ್ತು, ನಡೀರಿ ಹೆಗ್ಡೆಗಳೇ, ಆ ಕಾಕನ್ನು ನೋಡೋಣ. ಆಗ್ಬಹುದು. ಓ ಜಟ್ಟಿ ದಣಿಗಳು, ಯಾರು ಬಂದಿರೋರು? ಅಲ್ಲಿ ನೋಡು, ನರಸ ನನ್ನ ಕಾಕ ಬಂದೇ ಬಂದ್ರ ನನ್ನ ಬದುಕ್ಸೋಕ. ಕಾಚ, ಏ ಕಾಚ, ಹೇಳೋ ಮೇಲೆ ನೀನೇ ಏನು ಕಾಕ? ನಿಮ್ ತಮ್ಗೌಡ ಕಾಕ ಅಂತ ಹೇಳಿದಾಗ ನಮಗ್ ತಿಳಿಲಿಲ್ಲ. ಕಾಚಿನ ಮಾತು ಕೇಳಿ ಬಂದೇ ಬಂದ್ರ ನನ್ನ ನಡೆಯ? ನಮ್ ಜೀವ ಉಳಿಸ್ತೋನಲ್ವೇ ಕಾಚ ನೀನು. ಅರಸರು ಅರಸರು ಇವೆಸ್ತಲ್ಲಿ ಒಡಿಯ ಬಂದಿರೋರು ಅರಸರಂತೆ. ಏನು ಅರಸರೆ? ಹೌದು, ಈ ಕುರುಬರ ಹಾಡಿಲಿ ಯಾರಿದ್ದಾರೆ ಈ ಓಲೆ ಬರೆಯೋಕೆ? ಅದು
ನಮ್ ಕರ್ಣಿಕರು ಬರ್ದಿದ್ರು. ತಾವೇನು ಈ ಓಲೆನ್ ಬರ್ದದ್ದು? ಇಲ್ಲಿ ನಮ್ಮ ರಾಯಸದವ್ರು ಯಾರು ಇಲ್ಲ, ಇದನ್ನು ಓದ್ ಹೇಳೋಕೆ. ಸ್ವಲ್ಪ ಓದ್ತೀರಾ? ಸ್ವಸ್ತಿ ಶ್ರೀಮನ್ ಮೈಸೂರ ನಾಡರಸರು ಮಹಾರಾಜ ಪ್ರಭು ರಣಧೀರ ಕಂಠೀರವ ನರಸರಾಜ ಒಡೆಯರ ದಿವ್ಯ ಪಾದ ಪದ್ಮಗಳಲ್ಲಿ ಕುರುಬರ ಹಾಡಿಯ ಕಾಚ, ಇನ್ನೊಂದು ಹೆಸರು ಕಾಕ, ಮಾಡುವ ಶಿರಸಾಷ್ಟಾಂಗ ಪ್ರಣಾಮ ಪೂರ್ವಕ ವಿಜ್ಞಪ್ತಿ ಅದಾಗಿ ಓದಿ. ಹೀಗೆ 8 ದಿವಸಗಳ ಹಿಂದೆ ಮಹಾಸ್ವಾಮಿಯವರು ಇಲ್ಲಿಗೆ ದಯಮಾಡಿಸಿ ನಮಗೂ ನಮ್ಮ ಹೆಗ್ಗಡೆಗಳಿಗೂ ಉಂಟಾಗಿರುವ ವಿವಾದವನ್ನು ಪರಿಹರಿಸಬೇಕೆಂದು ಬೇಡಿ ಒಬ್ಬ ಮನುಷ್ಯನನ್ನು ಕಳುಹಿಸಿಕೊಟ್ಟಿದ್ದೆ. ಈಚೆಗೆ ಈ ವಿವಾದವು ನಮ್ಮೆರಡು ಪಕ್ಷದವರಿಗೂ ಸಮ್ಮತವಾಗುವಂತೆ ನಮ್ಮ ನಮ್ಮಲ್ಲೇ ವ್ಯವಸ್ಥೆಯಾಗಿದೆ. ಪಾದ ಈ ಕಡೆ ಬೆಳೆಯಬೇಕಾದ ಕಾರಣ ಲೇಷ ಮಾತ್ರವೂ ಇಲ್ಲವೆಂದು ಮತ್ತೆ ವಿನಯಪೂರ್ವಕವಾಗಿ ವಿಜ್ಞಾಪಿಸಿಕೊಳ್ಳುತ್ತೇನೆ. ಇಂತಿ ಶಿರಸಾಷ್ಟಾಂಗ ಪ್ರಣಾಮ ಪೂರ್ವಕ ವಿಜ್ಞಪ್ತಿ. ಅಂತೂ ನೀನು ಬೇಡ ಅಂದ್ರೂ ನಾವು ಬಂದ ಹಾಗಾಯ್ತು ಕಾಚ. ಅಯ್ಯಯ್ಯೋ, ಬೇಡ ಅಂತ ಬರೀರಿ ಅನ್ಲಿಲ್ಲೇ, ಓದ್ ಹೇಳ್ತಾ ಬಂದೇ ಬರ್ಬೇಕು ಅಂತ ಬರ್ತಿದ್ದೀನಿ ಅಂದ್ರು. ಏನ್ ಕರ್ಣಿಕ್ರೆ, ಒಂದಿರ್ತಾ ಒಂದ್ ಓದೋದನ್ನ ಕರ್ಣಿಕರಿಗೆ ಹೇಳ್ಕೊಡ್ಬೇಕೆ? ಮಹಾಸ್ವಾಮಿ, ಏನು ಒಂದೆರಡು ಮಾತು ಬೇರೆ ಬರದೆ ನಿಜ, ಹೆಗ್ಗಡೆ ಕಾಕನ ಜಗಳಕ್ಕೆ ಅರಸರು ಯಾಕೆ ಇಷ್ಟು ದೂರ ಬರಬೇಕು ಅಂತ ಹಾಗೆ ಬರೆದದ್ದು ಉಂಟು ಮಹಾಸ್ವಾಮಿ. ಹೆಗ್ಗಡೆಗಳೇ, ಮಹಾಸ್ವಾಮಿ, ಈ ಕಂದಾಯದ ವಿಚಾರ ನಮಗ್ ಪೂರ್ತಿ ತಿಳಿದಿದೆ. ಇನ್ನು ಮುಂದೆ ಈ ಹಾಡಿಗಳ ಸೀಮೆಯನ್ನ ನಿಮ್ಮಿಂದ ತಪ್ಪಿಸಿದ್ದೇವೆ. ಈ ಸೀಮೆಗೆ ಕಾಚನೇ ಕಾಕನಾಗಿರ್ತಕ್ಕದ್ದು. ಇನ್ನು ಮುಂದೆ ಈ ಪ್ರಾಂತ್ಯವನ್ನ ಕಾಕನ ಕೋಟೆ ಅಂತ ಕರೆಯತಕ್ಕದ್ದು. ಕಾಚ, ಈ ಹೆಣ್ಣು ನಿನ್ನ ಮಗಳು? ಹೌದು, ನನ್ನ ನೋಡಿಯ. ಬಾವಾ. ನನ್ ನೋಡಿಯ, ಇದೊಂದು ನಂದು ಅಂತದೆ, ಒಪ್ಪಿಸ್ಕೋಬೇಕ್ರ? ಅಪ್ಪಾಜಿ, ನವಲ್ಲಿ 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 ಮದುವೆಗೆ ಸಿದ್ಧ ಮಾಡಿ. ಈಗ ಹೆಗ್ಗಡೆ ಪಾಳ್ಯ ಇರೋ ಕಡೆ ನಾವೊಂದು ಕೋಟೆ ಕಟ್ಟಿಸ್ಬೇಕು ಕಾಚ. ಇಲ್ಲ ನನ್ ದೇವ್ರೆ, ಗೋಡೆಯಲ್ಲಿ ಕಟ್ಟದ ಕೋಟೆ ಎಷ್ಟು ದಿನ ತಡೆದಾತು? ಅಲ್ಲದೀರಾ ನಮ್ಮ ಹಿರಿಯರಂದದಾರೆ, ಕಾಡದೆ ಅವರು ಒಲ್ದಿರೋ ಮಂದಿ ಊರು ಕಟ್ಟುತ್ತೀವಿ ಅಂತ ಅನ್ನಬಾರದಂತೆ. ಹಾಗೇನು? ಕಾಡದೆ ಅವರು ಒಲ್ದಿರೋ ಮಂದಿ ಊರು ಕಟ್ಟುತ್ತೀವಿ ಅಂತ ಅನ್ನಬಾರದಂತೆ. ಕಾಡದೆ ಅವರು ಒಲ್ದ ಮಂದಿ ನಮ್ಗೆ ಹಾಕ್ಲ ಈ ಬಣ್ಣ ಬಣ್ಣದ ಬಟ್ಟೆ ಮುತ್ತು ಮಣಿ.